ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಭಜಂ ವಿಭುಮಾಧ್ಯಮೀಶಂ ವಂದೇ ಭವಕ್ರಮರಾಸುರಸಿದ್ಧವನ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರುವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಮಗದೊಮ್ಮೆ ಕರ್ಮ ಸಿದ್ಧಾಂತದ ಒಳಹರವಿನ ಬಗ್ಗೆ ಕೃಷ್ಣ ನೆನಪಿಸುತ್ತಿದ್ದಾನೆ. ಸನ್ಯಾಸಕ್ಕೂ ತ್ಯಾಗಕ್ಕೂ ಇರುವ ಅಂತರವನ್ನು, ವ್ಯತ್ಯಾಸವನ್ನು, ಏರಿಳಿತಗಳನ್ನು ಕೇಳಿದ ಅರ್ಜುನನಿಗೆ ಸನ್ಯಾಸಕ್ಕೂ ಮತ್ತು ತ್ಯಾಗಕ್ಕೂ ಇರುವ ವಾಸ್ತವಿಕವಾದ ಭೇದ ಅಥವಾ ಅದೆರಡರ ಸಮಾವೇಶ, ಇದರ ಬಗ್ಗೆ ಹೇಳಬೇಕು ಅಂತ ಕೃಷ್ಣ ಅನೇಕ ವಾದಗಳನ್ನು ನಮ್ಮ ಮುಂದೆ ಇಟ್ಟ, ಅರ್ಜುನನ ಕಿವಿಗೆ ಬೀಳಿಸಿದ. ಹೀಗೆಲ್ಲ ತಿಳಿದವರು ಹೇಳುತ್ತಾರೆ ಅಂತ ಮತ್ತೊಂದು ಮಾತು ಬಂದಿತ್ತು, ದೋಷ ಇದ್ದರೆ ಕರ್ಮವನ್ನು ಬಿಡಿ ಅಂತ. ಕೃಷ್ಣ ತ್ಯಾಗಕ್ಕೆ ಒತ್ತು ಕೊಟ್ಟ. ಹಾಗಾದರೆ ಸರ್ವಾತ್ಮನ ಬಿಟ್ಟು ಬಿಡುವುದು ಕೇಳಿದರೆ, ಇಲ್ಲ ಅಪರರು ಹೇಳಿದ್ದುಂಟಲ್ಲ ಅವರು ನನ್ನ ಪರರು ಅಂತಾನೆ ಕೃಷ್ಣ. ಅದಕ್ಕೆ ಅಪರರು ಅಂದದ್ದು. ಏಕೆ ಅಪರೆ ಅಂದಾಗ ಉಳಿದವರು, ಇತರರು, ಕೆಲವರು, ಆ ಅರ್ಥ ಅಲ್ಲ. ಸರ್ವಭಾಗಾತ್ಮಕವಾದ ಅಕಾರಕ್ಕೆ ಭಗವಂತ ಅಂತ ಅರ್ಥ ಇದೆ. ಎಲ್ಲಕ್ಕಿಂತ ಬೇರೆಯಾಗಿದ್ದಾನೆ ಅಂತ ಹೇಳಲಿಕ್ಕೆ ಅದು ಬೇಕು. ಅಹ ಎನ್ನುವುದು ಯಾವುದೇ ದೋಷಗಳು ಇಲ್ಲದ, ಎಲ್ಲರಿಗಿಂತ ಬೇರೆಯಾಗಿರುವ, ಯಾವ ಕಾಲದಲ್ಲಿಯೂ ಎಲ್ಲರಿಗಿಂತಲೂ ಮಿಗಿಲಾಗಿ ಅತೀತನಾಗಿ ಕಾಣುವ ಭಗವಂತನನ್ನು ಅಹ ಅಂತ ಗುರುತಿಸ್ತಾರೆ. ಅದನ್ನು ಭಗವಂತನ ಪರರಾದವರು ಅಪರರು ಅವರು ಹೇಳಿದರು. ಯಜ್ಞದಾನ ತಪಸ್ಸುಗಳನ್ನು ನತ್ಯಾಜ್ಯಮಿತಿ ಚಾಪರೆ ಅಂತ ಅದನ್ನು ಕೃಷ್ಣ ಒತ್ತಿ ಹೇಳ್ತಾ ಇದ್ದಾನೀಗ. ಇಡೀ ಕರ್ಮ ಸಮುದಾಯಗಳಲ್ಲಿನ ಒಂದು ಅಭೂತಪೂರ್ವವಾದ ಕೃಷ್ಣನ ಮಾತು ಇದು. ನಿಶ್ಚಯಂ ಶೃಣುಮೆ ಅಂತ ಹೇಳಿದ್ರಿಂದ ಇದು ನನ್ನ ಮತ ಅಂತ ಹೇಳ್ತಾ ಇದ್ದಾನೆ. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಬಹಳ ಸುಂದರವಾದ ಒಂದು ಕರ್ಮದ ಹರವನ್ನು ಇಲ್ಲಿ ಕೃಷ್ಣ ಬಿಚ್ಚಿಟ್ಟಿದ್ದಾನೆ. ಶ್ರುತಿ ತತ್ವಗಳಲ್ಲಿ ಹೇಳಿರತಕ್ಕ ಸೊಬಗಾದ ಒಂದು ಕರ್ಮ ಸಿದ್ಧಾಂತವನ್ನು ತನ್ನ ತೀಕ್ಷ್ಣವಾದ ನುಡಿಯಿಂದ, ವಿಧಿಯ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳುತ್ತಾನೆ. ಯಾಕೆಂದರೆ ಕಾರ್ಯ ಶಬ್ದ ಬಂದರೆ, ಕರ್ತವ್ಯ ಶಬ್ದ ಬಂದರೆ ಅದು ವಿಧಿ ಬೋಧನೆ ಮಾಡ್ತದೆ ಅಂತ, ಮಾಡಲೇಬೇಕು ಅಂತ ನಮ್ಮನ್ನು ವಿಧಾಯಕ ಮಾಡ್ತದೆ. ಅದು ಒಂದು ರೀತಿಯ ಪ್ರಭು ಆಡಳಿತೆಯ ಮಾತಿನಂತೆ, ಶಾಸನದಂತೆ. ಶಾಸ್ತ್ರಕಾರರು ಹೇಳಿದ್ದಾರೆ ಅಂದರೆ ಮುಗಿದೋಯ್ತು. ಅದರಲ್ಲಿ ಎರಡು ಮುಖದಿಂದ ಹೇಳಲಿಕ್ಕೆ ಉಂಟು. ವಾಸ್ತವವಾಗಿ ವ್ಯತಿರೇಕ ಮುಖದಿಂದ, ಅನ್ವಯ ಮುಖದಿಂದ ಅಂತ ಮಾಡಬೇಕು ಎನ್ನುವುದು ಸಹಜವಾಗಿ ಹೇಳುವ ಹೇಳಿಕೆ ಕ್ರಮ. ಬಿಡಬಾರದು ಎನ್ನುವುದು ಸ್ವಲ್ಪ ಗಡುಸಾದ ನಿಷೇಧ ಮುಖದಲ್ಲಿ ಅದನ್ನು ಹೇಳುವಂಥದ್ದು. ಮಾಡಿಯೇ ಸಿದ್ಧ ಎನ್ನುವುದರ ಮೇಲಿನ ತಾತ್ಪರ್ಯಕ್ಕೆ ಒತ್ತುಗಳಿಗೆ ಈ ರೀತಿಯ ಎರಡೂ ರೀತಿಯಲ್ಲಿ ಹೇಳುತ್ತಾರೆ. ಕತ್ತಲಾದ ಬಳಿಕ ಹೋಗಬಾರದು ಹೇಳುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೋಸ್ಕರ, ಹಗಲು ಮಾತ್ರ ಸಂಚರಿಸಿ ಕತ್ತಲ ಬಳಿಕ ಹೋಗಬೇಡಿ. ಹಗಲು ಮಾತ್ರ ಸಂಚರಿಸಿ ಎನ್ನುವಲ್ಲಿ ಮಾತ್ರ ಶಬ್ದದಿಂದ ಕತ್ತಲು ಕಾಲವನ್ನು ವಿಸರ್ಜನೆ ಮಾಡಲಿಕ್ಕೆ ಬರುತ್ತೆ. ಆದರೂ ಮತ್ತೆ ಪುನಃ ನಿಷೇಧ ಮುಖದಿಂದ ರಾತ್ರಿ ಸಂಚಾರ ನಿಷೇಧ. ಗಂಧರ್ವರ ಮಾತಿನಲ್ಲಿ ಬಂದ ಮಾತು ಇದು, ಬಹಳ ಚೆನ್ನಾಗಿತ್ತು. ಅರ್ಜುನ ಅಂದರೆ ಪಾಂಡವರು ಎಲ್ಲ ಸೇರಿ, ಅರ್ಜುನ ಮುಂಚೂಣಿಯಲ್ಲಿದ್ದ ಅಷ್ಟೇ, ದೊಂದಿ ಹಿಡಿದು ಮುಂದೆ ಹೋಗುವ ಅರ್ಜುನ. ಬಕರ ಸಂಹಾರದ ಬಳಿಕ ಪಂಚಾಲ ದೇಶಕ್ಕೆ ದ್ರೌಪದಿಯ ಮದುವೆ ಅಂತ ಕೇಳಿದ ಬಳಿಕ ಅವರು ತೆರಳಿದ್ದಾರೆ. ರಾತ್ರಿ ಹಗಲೆನ್ನದೆ ನಡ್ಕೊಂಡು ಹೋಗಿದ್ದಾರೆ ಪಂಚಾಲ ದೇಶಕ್ಕೆ ತಮ್ಮ ವೇತ್ರಕೀಯ ನಗರದಿಂದ. ಹಾಗಾಗಿ
ಬಹಳ ಬೇಗನೆ ಮದುವೆ ಮಂಟಪಕ್ಕೆ ಸೇರಬೇಕಾಗಿದೆ. ಇನ್ನೇನೊಂದು 35-70 ದಿವಸಗಳಿತ್ತು ಅಷ್ಟೇ, ಅದಕ್ಕೋಸ್ಕರ ಗಡಿಬಿಡಿಯಲ್ಲಿ ಹೋಗಿದ್ದಾರೆ ಅವರು. ಆಗ ದೊಂದಿ ಹಿಡಿದು ಎದುರಲ್ಲಿ ಅರ್ಜುನ, ಯಾರಾದರೂ ಅಡ್ಡ ಬಂದರೆ ಬೀಳಿಸ್ಲಿಕ್ಕೆ, ಮತ್ತೆ ಪಾಂಡವರು ಉಳಿದವರು, ಕೊನೆಯಲ್ಲಿ ಹಿಂಬದಿಯಲ್ಲಿ ಭೀಮಸೇನ. ಯಾಕೆಂದರೆ ಕಾಣುವ ತೊಂದರೆ ಬಂದರೆ ಅರ್ಜುನ ಎದುರಲ್ಲಿ ಮುಗಿಸ್ತಾನೆ, ಕೈಯಲ್ಲಿ ಬೇರೆ ದೊಂದಿ ಇದೆ ಅವನಿಗೆ, ಬೇಕವನು ಮುಂದೆ ಹೋಗುವವರಿಗೆ ದಾರಿದೀಪವಾಗಲಿಕ್ಕೆ, ಅವನು ದಾರಿದೀಪ ಕೊಳ್ಳಿಯವ. ಹಿಂಬದಿಯಲ್ಲಿ ಭೀಮಸೇನ ಸ್ವಯಂ ಪ್ರಕಾಶ, ಅವನಿಗೆ ದೊಂದಿಯೂ ಇಲ್ಲ, ಬೆಳಕು ಬೇಡ, ಎಲ್ಲ ಬಿದ್ದವರನ್ನು ಎತ್ತಿಕೊಂಡು ಬರಲಿಕ್ಕೆ, ಕೊನೆಗೆ ಯಾರಾದರೂ ಬಿದ್ದರೆ 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 ಎಂದು ಹೇಳಿಕೊಂಡು ಹಿಂಬದಿಯಿಂದ ಆಕ್ರಮಣ ಮಾಡದಂತೆ ಅವನು ಸ್ವಯಂ ಗೋಡೆ. ಅವನಿಗೆ ಅವನಿಗೆ ಯಾರು ಬೇಡ, ಅವನೇ ಎಲ್ಲರೂ ಉಸಿರು. ಮತ್ತೆ ಅಂದ ಪುರಾ ಹಿಂದೆ ಭೀಮ, ಪುರಾ ಮುಂದೆ ಅರ್ಜುನ, ನಡುವೆ ಎಲ್ಲರು, ಕುಂತಿ ಸಮೇತ ಹೋಗ್ತಾ ಇದ್ದಾನೆ. ಗಂಧರ್ವ ಅಡ್ಡ ಹಾಕಿದ, ಅರ್ಜುನನಲ್ಲಿ ಕೇಳಿಕೊಂಡ, ಇದು ರಾತ್ರಿ ಸಮಯ ಅಂದ. ಬಹಳ ಚೆನ್ನಾಗಿ ರಾತ್ರಿಯ ವಿಶ್ಲೇಷಣೆ ಮಾಡ್ತಾರೆ, ನಡುರಾತ್ರಿಯಲ್ಲಿ ಬರುವ ಮುಹೂರ್ತಗಳು ಹೊತ್ತುಗಳು, ಗಟಿಗೆ 80 ಗಳಿಗೆ ನಂತರ ಇನ್ನೊಂದು ದಿವಸ ಲೆಕ್ಕ ಹಾಕುವ, ಈಗ ರಾತ್ರಿ ಆಗಿಬಿಡುತ್ತೆ ಲೆಕ್ಕ ಮಾಡಿದರೆ ನಿಮ್ಗೆ ಅರ್ಥ ಆಗುವ. ಆ ಹೊತ್ತಿಗೆ ಮನುಷ್ಯ ಸಂಚಾರ ಕೂಡದು, ನಾವು ಅವರನ್ನು ಬಡಿದು ಹೊಡಿತೇವೆ ಅಂತ ಹೇಳಿ ಕೊಲ್ತೇವೆ ಅಂತ, ಅಷ್ಟೇ ಸ್ಪಷ್ಟವಾದ ಪ್ರತಿಜ್ಞೆ ಗಂಧರ್ವನದ್ದು. ಇದು ನಮ್ಮ ಕಾಲ, ಆ ಹೊತ್ತಿನಲ್ಲಿ ಸಂಚರಿಸುವ ಜನರನ್ನು ನಾವು ಕೊಲ್ತೇವೆ, ಸಾಯಿಸ್ತೇವೆ ಅಂತ, ಮುಗಿಸ್ತೇವೆ ಅಂತ. ಅದರಿಂದ ದುರ್ಘಟನೆಗಳೆಲ್ಲ ನಡೆಯುವುದು, ಅವರ ರಾತ್ರಿಯಲ್ಲಿ ಸಂಚರಿಸುವ ವಾಹನಗಳು ದುರಂತ ಆಗುವುದು ಅದೇ ಸಮಯ. ಆ ಸಮಯದಲ್ಲಿ ಯಾವುದಾದ್ರೂ ಒಂದು ನಿಲ್ದಾಣದಲ್ಲಿ ನಿಂತು ಬಸ್ಸು ಮುಂದುವರೆದರೆ, ಪ್ರಯಾಣ ಮುಂದಾಗಿದರೆ, ವಾಹನ ಚಲಾವಣೆಗೆ ಇದ್ದರೆ ಏನು ಅನಾಹುತ ಆಗುವುದಿಲ್ಲ. ಕಾಲ ಅಷ್ಟೇ ಸಮಯವನ್ನು ಅವ ಗಟ್ಟಿ ಇಟ್ಕೊಳ್ಳುತ್ತಾನೆ ಗಂಧರ್ವ. ಈ ಹೊತ್ತಿನಲ್ಲಿ ನಡೆಯುವುದು ಅಪರಾಧ ಅಂತ, ಮನುಷ್ಯರಿಗೆ ಅಪರಾಧ ಅಂತ. ಎಷ್ಟು ಚೆನ್ನಾಗಿದೆ. ಹಾಗಾಗಿ ಇದು ಎರಡು ಹೇಳುತ್ತಾರೆ, ಹಗಲು ಸಂಚರಿಸಿ ರಾತ್ರಿ ಸಂಚಾರ ನಿಲ್ಲಿಸಿ ಅಂತ. ಹೀಗೆ ಅನ್ವಯ ಮುಖದಿಂದ, ವ್ಯತಿರೇಕ ಮುಖದಿಂದ ಹೇಳಬೇಕಾಗಿಲ್ಲ, ಒಂದು ಹೇಳಿದರೆ ಸಾಕಾಗುತ್ತೆ. ಹಗಲು ಊಟ ಮಾಡಿ ಹೇಳಿದರೆ ಸಾಕು, ರಾತ್ರಿ ಊಟ ಮಾಡಬಾರ್ದು ಅರ್ಥ ಆಗಬೇಕು. ಮತ್ತೆ ಪುನಃ ರಾತ್ರಿ ತಿನ್ನಬಾರದು ಹೇಳಿದರೆ ಅದರ ಮೇಲೆ ಏನೋ ಭರ ಇದೆ, ವಿಶೇಷ ಇದೆ ಅಂತ ಅರ್ಥ. ಹೀಗೆ ವಿಧಿಮುಖದಿಂದ, ನಿಷೇಧ ಮುಖದಿಂದ, ಅನ್ವಯ ವ್ಯತಿರೇಕಗಳಿಂದ ಕೃಷ್ಣ ಕರ್ಮ ಸಿದ್ಧಾಂತವನ್ನು ನಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಂ, ನ ತ್ಯಾಜ್ಯಂ ಅಂದ. ಯಜ್ಞ ದಾನ ತಪಸ್ಸು ಎನ್ನತಕ್ಕಂತಹ ಕ್ರಿಯಾಕಲಾಪಗಳನ್ನು ನಾವು ಎಂದೂ ಬಿಡಬಾರದು. ನ ತ್ಯಾಜ್ಯಮೇವ, ಮತ್ತೆ ಕಾರ್ಯಮೇವ ತತ್, ಅದು ಬಿಡಬಾರದು, ಮಾಡಬೇಕು. ಬಿಡಬಾರದು ಅಂದರೆ ಮಾಡಬೇಕು ಅಂತ ಅರ್ಥ, ಮತ್ತೆ ಮಾಡಬೇಕು ಅಂದರೆ ಮಾಡಲೇಬೇಕು, ಹೊತ್ತು ಬಿಡಬಾರದು. ಏವಕಾರದಿಂದ ಎರಡು, ದೇವಕಾರದಿಂದ ಒಂದೇ ಸಾಕು. ಕಾರ್ಯಮೇವ ತತ್ ಅಂದರೆ ಮಾಡಲೇಬೇಕು. ಏವಕಾರ ಏನು ಹೇಳ್ತದೆ, ಲೇ ಅಂತ ಏನು ಹೇಳ್ತದೆ ಅಂದರೆ ಬಿಡಲೇಬಾರದು ಎನ್ನುವುದನ್ನು ಹೇಳ್ತದೆ. ಮತ್ತೆ ಅದು ಹೇಳ್ತಾನೆ, ನ ತ್ಯಾಜ್ಯಮೇವ ಕಾರ್ಯಮೇವ, ಬಿಡಲೇಬಾರದು ಮಾಡಲೇಬೇಕು. ಎಷ್ಟು ಬಗೆಯಿಂದ ಹೇಳಬೇಕು, ಬಿಡಲೇಬಾರದು ಅಂದಲ್ಲಿ ಮಾಡಲೇಬೇಕು ಎನ್ನುವ ಅರ್ಥ ಆಯ್ತು, ಮಾಡಲೇಬೇಕು ಅಂದರೆ ಬಿಡಲೇಬಾರದು ಎನ್ನುವುದು ಅರ್ಥ ಆಯ್ತು. ಹೇಳಿದ್ದನ್ನು ಎರಡೆರಡು ಸರ್ತಿ ಹೇಳಿದ್ದಾನೆ, ಅಂದರೆ ಮೂರು ಉಂಟಲ್ಲ ಅದಕ್ಕೆ ಅಂದ. ಓಹೋ, ಅದು ಹೌದಲ್ಲ. ಮತ್ತೆ ಯಜ್ಞದಾನ ತಪಸ್ಸು ಮೂರು ಇರುವುದರಿಂದ ಎರಡೆರಡು ಸರ್ತಿ ಹೇಳುವುದು ಕಡಿಮೆ, ಇನ್ನೊಂದು ಸರ್ತಿ ಹೆಚ್ಚಿಗೆ ಹೇಳಬೇಕಾಗತ್ತೆ ಅಂತಾನೆ. ಹೌದಲ್ಲ, ಹೇಳುತ್ತೇನೆ ಅಂದ. ಯಜ್ಞದಾನ ತಪ ಕರ್ಮ, ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಈಗ ಮೂರನೇ ಬಗೆಯಲ್ಲಿ ಹೇಳುತ್ತಾನೆ. ಈಗ ಹೇಳುವಾಗ ಫಲಕಥನದೊಂದಿಗೆ ಹೇಳುತ್ತಾನೆ, ಇದು ನಮಗೆ ಏನು ಮಾಡ್ತದೆ. ಕೆಲವರು ಮಾಡಲೇಬೇಕು, ಬಿಡಲೇಬಾರದು ಹೇಳಿದರು, ಬಿಡ್ತೇನೆ ಏನಾಯಿತು, ಮಾಡುವುದಿಲ್ಲ ಏನಾಗ್ತದೆ ಕೇಳ್ತಾರೆ. ಅದಕ್ಕೆ ಕೃಷ್ಣ ಉತ್ತರ ಕೊಡಬೇಕು, ಅದು ಮಾಡಿದರೆ ಇದು ಲಾಭ ಆಗ್ತದೆ, ಅದು ಮಾಡದಿದ್ದರೆ ಇದು ನಷ್ಟ ಆಗ್ತದೆ. ಅದು ಮೂರನೇ ಬಾರಿ ಅದು ನೀವೇನು ಕೇಳ್ತೀರೋ ಅದಕ್ಕೂ ತಯಾರಿದ್ದಾನೆ ಕೃಷ್ಣ. ಪ್ರಯೋಜನ ಹೇಳದೆ ಪ್ರವೃತ್ತಿ ಆಗುವುದಿಲ್ಲ ಎನ್ನುವುದು ಸಮಯ, ಮಾಮೂಲಿ ಹಾಗೆ. ವಸಂತೆ ವಸಂತೆ ಜ್ಯೋತಿಷಾ ಯಜೇತ ಅಂತಾರೆ, ಯಜೇತ ಅಂತ ವಿಧಿ ಇದೆ, ಬೋಧನೆ ಮಾಡ್ತದೆ, ಪ್ರವರ್ತಿಸುತ್ತದೆ ನಮ್ಮನ್ನು. ಪ್ರತಿ ವಸಂತ ಋತು ಬಂದಾಗ ಅಂದರೆ ಪ್ರತಿ ವರ್ಷವೂ ಜ್ಯೋತಿಷ್ಠಮೆಯಾಗಿ ಮಾಡಬೇಕು ಅಂತ ನಮ್ಮನ್ನು ಪ್ರೇರಣೆಗೈತದೆ. ಆದರೂ ನಮಗದು ಎಚ್ಚರ ಆಗುವುದಿಲ್ಲ, ಆಗ ಇನ್ನೊಂದು ವಿಧಿ ನಮ್ಮನ್ನು ಎಚ್ಚರಗೊಳಿಸ್ತದೆ, ಚುರುಕುಗೊಳಿಸ್ತದೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ, ಸ್ವರ್ಗ ಬೇಕಾದರೆ ಜ್ಯೋತಿಷ್ಠಮೆಯಾಗಿ ಮಾಡಿ ಅಂತ. ಈಗ ಸಿಕ್ಕಿಬಿದ್ದೆ, ಓ ನಮಗೆ ಸ್ವರ್ಗ ಬೇಕೆ, ಮತ್ತು ಈ ನರಕದಲ್ಲಿ ಯಾಕೆ ಬೀಳುತ್ತೇವೆ ನಾವು, ಈ ನರಕದಿಂದ ಪಾರಾಗುವ ಆಸೆ ಉಂಟೇ ಉಂಟು. ಸ್ವರ್ಗ ಸಿಗದಿದ್ರು ನರಕ ತಪ್ಪಿಸ್ಬೇಕೀಗ ನೋಡಿ, ಸ್ವರ್ಗ ಕಾಮ ಶಬ್ದ ಆಗಿದೆ ಅದಕ್ಕೆ. ಆದ್ದರಿಂದ ಜ್ಯೋತಿಷ್ಠೋಮಯಾಗಕ್ಕೆ ನಾವು ಇನ್ನೊಂದು ವಿಧಿಯಿಂದ ಪೂರ ಪ್ರಯತ್ನ ಮಾಡಲಿಕ್ಕೆ ತೆರಳುತ್ತೆ. ಅದನ್ನು ಕೆಲವೊಮ್ಮೆ ಒಂದೇ ಪೆಟ್ಟು ಸಾಲದು,
ಒಂದೇ ಕಾಲು ಮುರಿದ್ರೆ ಅರ್ಥ ಆಗುವುದಿಲ್ಲ. ಮಣೆ ಇಟ್ಟು ಪೂಜೆ ಪುನಸ್ಕಾರ ಮಾಡ್ತಾರೆ, ಕಾಲು ಮುರಿದಿದೆ ಅನ್ಯಾಯ ಮಾಡಿಕೊಂಡು. ಆದರೂ ನಾವು ಕರೆಯುವುದು ನಿಲ್ಲಿಸುವುದಿಲ್ಲ ಅವರನ್ನು. ಬನ್ನಿ ಹೇಳ್ತೇವೆ ಪುರೋಹಿತಕ್ಕೆ, ಅವ್ರು ಹೇಳ್ತಾರೆ ನನಗೆ ಕೂತ್ಕೊಂಡು ಮಾಡಲಿಕ್ಕೆ ಆಗುವುದಿಲ್ಲ. ಪರವಾಗಿಲ್ಲ, ನಿಮ್ಮ ಅಡಿಯಲ್ಲಿ ಏನು ಬೇಕಾದ್ರೂ ಇಟ್ಕೊಳ್ಳಿ. ನೋಡಿ, ಮಂಡಲ ಇರುವುದು ನೆಲದಲ್ಲಿ, ಇವ ಮಾತ್ರ ಮೇಲೆ ಕೂತಿದ್ದಾನೆ ಪೂಜಕ. ಇದು ಗಮ್ಮತ್ತಿರುತ್ತೆ ನೋಡಲಿಕ್ಕೆ ಆಭಾಸ ಅದನ್ನು. ಯಾಕೆ ಅಂದರೆ ಅಂತಸ್ತಿನ ಪ್ರಶ್ನೆ ಅಲ್ಲ, ಕಾಲು ಕೇಳುವುದಿಲ್ಲ, ಕಾಲು ಮಡಿಸ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಕಾಲು ಮುರಿದೋಗಿದೆ. ಯಾಕೆ ಮುರಿದೋಗಿದೆ? ಇನ್ನೊಬ್ಬರಿಗೆ ಟೊಪ್ಪಿ ಆಗಿದೆ, ಅದಕ್ಕೆ ಮುರಿದೋಗಿದೆ. ಇನ್ನು ಟೊಪ್ಪಿ ಆಗುವುದು ನಿಲ್ಲಿಸುವುದಿಲ್ಲ. ಪೂರ ಕಾಲು ಮುರಿದ್ರು ಇನ್ನು ಬೆನ್ನು ಮುರಿಲಿಕ್ಕೆ, ಮತ್ತೆ ಉಳಿದದ್ದು ಮುರಿಲಿಕ್ಕೆ ಕಾಯ್ತೇವೆ ನಾವು. ಮಾಡಿಸುವವರಿಗೂ ಬೋಧ ಬರುವುದಿಲ್ಲ, ಮಾಡುವವನಿಗೆ ಮೊದಲೇ ಬೋಧ ಬರುವುದಿಲ್ಲ. ಮಾಡಿಸುವವರು ಹೇಳ್ತಾರೆ ಅವರಿಗೆ ಬೋಧ ಇದ್ರೆ ನಾವು ಮಾಡುವುದಿಲ್ಲ ಇತ್ತು ಅಂತ. ಅವ್ರು ಬರುವುದಿಲ್ಲ ಹೇಳಬೇಕು ಕಾಲು ಮುರಿದಿದೆ ಅಂತ. ಇವರು ಹೇಳ್ತಾರೆ ಅವರು ಕರೆದದ್ದಕ್ಕೆ ನಾವು ಹೋಗುವುದು, ನಮ್ಗೇನಾಯ್ತು, ಕಾಲು ಮುರಿದದ್ದು ಗೊತ್ತಿದೆ ಅವರಿಗೆ, ಬರ್ತೇವೆ, ಮತ್ತೇನು ಮಾಡುದು. ಆದ್ರಿಂದ ಯಾಜಕನಿಗೂ ಯಾಜ್ಯಕನಿಗೂ ಇಬ್ಬರಿಗೂ ಬೋಧ ಇಲ್ಲ. ಇದು ಉಲ್ಲೇಖ ಮಾಡ್ತಾನೆ ಕೃಷ್ಣ. ಅದಕ್ಕೆ ಹೇಳ್ತಾನೆ, ಹೇಳಿದರೆ ಸಾಲದು, ಒಂದು ಹೊಡೆತದಲ್ಲಿ ಎಚ್ಚರ ಆಗುವುದಿಲ್ಲ, ಎರಡನೇ ಹೊಡೆತದಲ್ಲಿ ಎಚ್ಚರ ಆಗುವುದಿಲ್ಲ. ಇದು ಗದ್ದೆ ಉಳುವ ಕೋಣಕ್ಕೆ ಹೊಡೆದಾಗ ಆಯ್ತು, ಅದು ಬೆಟ್ಟದಿಂದ ತಕ್ಷಣ ಅದು ಯೋಚನೆ ಮಾಡ್ತದೆ, ಮಕ್ಕಳಿಗೇನು ದುಡ್ಡು ಹೆಚ್ಚಾಗಿದೆ, ಪಟಾಕಿ ಬೀಳ್ತಾವೆ ಅಂತ. ಅದು ಗೊತ್ತೇ ಇಲ್ಲ, ಇನ್ನೊಂದು ಹೊಡೆದ ನಂತರ ಅದಕ್ಕೆ ಬಿದ್ದದ್ದು ಇನ್ನೊಂದು ಬೆಟ್ಟು ಬಾರ್ಕುವಲ್ಲಿಂದ ಅವು ಕೊಟ್ಟದ್ದು ಕೃಷಿಕ. ಎರಡನೇ ಬೆಟ್ಟು ಬಿದ್ದಾಗ ಓ ಎಲ್ಲಿಯೋ ಹತ್ತಿರದಲ್ಲೇ ಶಬ್ದ ಆಗ್ತದೆ ಎನ್ನುವುದು ಗೊತ್ತಾಯ್ತು ಅದಕ್ಕೆ. ಮೂರನೇದು ಹೊಡೆತದ್ದಕ್ಕೆ ಅದು ಹೇಳಿಯೇ ಬಿಟ್ಟಿದ್ದು, ಗಟ್ಟಿಯಾಗಿ ತೀರ್ಮಾನ ಮಾಡಿದ್ದು, ಪಕ್ಕದ ಕೋಣಕ್ಕೆ ಬರೆದಿದ್ದಾನೆ ಅದರ ಯಜಮಾನ ಅಂತ, ಹಾಗೆ ಆಗಬೇಕು ಅಂತ ಮೂರನೇ ಬಿಟ್ಟಿ. ನಾಲ್ಕನೇದ್ದು ಅದಕ್ಕೆ ಬಿದ್ದಾಗ ಓಹೋ ಅದಕ್ಕಲ್ಲ ನನಗೆ ಬಿದ್ದದ್ದು ಅಂತ ಗೊತ್ತೆ. ಎಷ್ಟು ತಡವಾಗಿ ಗೊತ್ತಾಯಿತು ನೋಡಿ, ಅದು ಕೋಣಕ್ಕೆ, ನಮಗೆ ಅದು ಅಲ್ಲ. ಅದು ಗೊತ್ತಾಗುವುದಿಲ್ಲ, ನಾಲ್ಕನೇ ಹೊಡೆತ ಆದರೂ ಕೋಣಕ್ಕೆ ಎಚ್ಚರ ಆಗಲಿಕ್ಕೆ ಕಾರಣ ಆಯಿತು. ಐದನೇ ಪೆಟ್ಟಿನಕ್ಕೆ ಹೊರಟಿದ್ದದು, ಮತ್ತೆ ಮುಂದುವರಟಿತು, ಹೆಜ್ಜೆ ಇಟ್ಟಿತು, ಕೆಲಸ ಮಾಡಿತು. ಪಾಪ ಅದರ ಪ್ರಾರಬ್ಧ, ಪೆಟ್ಟು ತಿಂದು ಕೆಲಸ ಮಾಡಬೇಕು. ಸ್ವೇಚ್ಛೆ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಕಾಲು ನೋವೊಂದು ನಿಲ್ಲುವ ಹಾಗಿಲ್ಲ, ಹಸಿವು ಅಂತ ಹೇಳಿ ಕೇಳಲಿಕ್ಕಿಲ್ಲ, ಬಾಯಾರಿಕೆಯಿಂದ ಬಾಯ ಆ ಮಾಡಲಿಕ್ಕಿಲ್ಲ, ಕೆಲಸ ಆಗಬೇಕು, ಕೆಲಸ ಮುಗ್ದಂತ್ರ ಎಲ್ಲ. ಹಾಗೆ ದೇವರು ಎಷ್ಟೋ ಪ್ರಾರಬ್ಧಗಳ ಮೂಟೆಯನ್ನು ಹೊತ್ತು ತಂದ ನಮಗೆ ಇನ್ನೂ ಪ್ರಾರಬ್ಧಗಳು ಇನ್ನಷ್ಟು ಕೆಟ್ಟದು ಮಾಡ್ತಾ ಇದ್ರು, ಅನುಭವಕ್ಕೆ ತರ್ತಾ ಇದ್ರು, ದುಃಖಗಳಲ್ಲಿ ಮುಳುಗಿಕೊಳ್ತಾ ಇದ್ರು, ಮತ್ತೂ ಎಚ್ಚರ ಆಗುವುದಿಲ್ಲ. ನಾವು ಬೆರಳೆಲ್ಲ ಆಡಿಸಿ ಒಳ್ಳೇದಾಯ್ತು ಹೇಳ್ತಾ ಇದ್ದೇವೆ ಮತ್ತೊಬ್ಬರಿಗೆ, ನಮ್ದಾದದ್ದು ಗೊತ್ತಿಲ್ಲ ಇನ್ನೊಬ್ಬರಿಗೆ, ಬಹಳ ಒಳ್ಳೇದಾಯ್ತು ಅಂತ ಹೇಳ್ತೇವೆ. ಇದನ್ನು ಉಲ್ಲೇಖ ಮಾಡಿದ ಕೃಷ್ಣ. ಆದ್ರಿಂದ ನಮ್ಮನ್ನು ಎಚ್ಚರಗೊಳಿಸಲಿಕ್ಕೆ ವಿಧಿಗಳು ನೂರಾರು ರೀತಿಯಲ್ಲಿ ನಮ್ಮನ್ನು ಮುಡುತ್ತವೆ, ಕಾಡುತ್ತವೆ, ಹೇಳುತ್ತವೆ, ಹೇಳ್ತಾ ಇರ್ತವೆ. ಇದು ಕೃಷ್ಣನ ವಾದ. ವಿಧಿವಾಕ್ಯಗಳೆಲ್ಲ ಶ್ರುತಿಗಳಲ್ಲಿ ಹೀಗೆ ಹೇಳುವುದು. ಆದ್ರಿಂದ ಕೃಷ್ಣ ಅದನ್ನೇ ಉಪಯೋಗಿಸಿಕೊಂಡ. ಚೋದನಾ ಲಕ್ಷಣ ಅಂತಾರೆ, ನಮ್ಮನ್ನು ಪ್ರಚೋದನೆಗೊಳಿಸುವುದು, ಪ್ರೇರಣೆಗೊಳಿಸುವುದೇ ಧರ್ಮದ ನಿಜವಾದ ಆಂತರ್ಯ ಅಂತ. ಅದೇ ಧರ್ಮ ಏನು ಮಾಡ್ತದೆ ಹೇಳಿದರೆ ಇಷ್ಟೇ, ಸ್ಮರ್ತವ್ಯ ನ ವಿಸ್ಮರ್ತವ್ಯ, ನೆನಪು ಮಾಡಿಕೊಳ್ಳಿ, ಮರೆತು ಬಿಡಬೇಡಿ. ಸ್ಮರ್ತವ್ಯ ಸತತಂ ವಿಷ್ಣು, ವಿಸ್ಮರ್ತವ್ಯೋ ನ ಜಾತುಚಿತ್, ಸರ್ವೇ ವಿಧಿ ನಿಷೇಧ ಸ್ಯುಹ್, ಏತಯೋರೇವ ಕಿಂಕರಾ. ಮಾಡು ಬಿಡು ಎನ್ನುವುದಕ್ಕೆ ಇದೇ ಮುಖ್ಯ. ಯಾವುದು ಮಾಡುವುದಕ್ಕೂ ಯಾವುದು ಬಿಡುವುದಕ್ಕೂ ಒಂದೇ ಒಂದು ಅರ್ಥ ಆಂತರ್ಯ ಏನು ಕೇಳಿದರೆ, ದೇವರ ನೆನಪು, ದೇವರ ಮರೆವು. ಏನು ಮಾಡುವಾಗಲೂ ದೇವರ ನೆನಪಾಗುವುದಾದರೆ ಏನು ಬೇಕಾದರೂ ಮಾಡು, ಹೇಗೆ ಮಾಡುವುದಾದರೂ ದೇವರ ಮರೆವು ಆಗುವುದಿಲ್ಲ, ಆದರೆ ಹೇಗೆ ಬೇಕಾದರೂ ನಡೆಸು. ಆದರೆ ಏನು ಮಾಡಿದಾಗ ಏನು ಬಿಟ್ಟಾಗ ದೇವರ ಮರೆವು ಗಟ್ಟಿಯಾಗಿ ಬಿಡುತ್ತೋ, ದೇವರ ಎಚ್ಚರ ಆಗುವುದಿಲ್ಲವೋ, ಅಂಥದ್ದು ಮಾಡಬೇಡ, ಅಂಥದ್ದು ಬಿಡು. ಬಹಳ ಸುಂದರವಾದ ವಿಧಿ ನಿಷೇಧಗಳಿಗೆ ಪದ್ಮಪುರಾಣ ಇದು ವಾಕ್ಯವನ್ನು ಕೊಟ್ಟಿದೆ. ಇದನ್ನು ಆಚಾರ್ಯ ಮತ್ತೂರು ಹಾಗೆ ತಂದಿದ್ದಾರೆ ಸದಾಚಾರ ಸ್ಮೃತಿಗೆ. ಇದು ನಿತ್ಯ ನಾವು ಅಳವಡಿಸಿಕೊಳ್ಳಬೇಕಾಗಿರತಕ್ಕ ನೆನಪಿನ ಸ್ವತ್ತು ಆಗಿದೆ, ಮಂತ್ರವಾಗಿದೆ ಅಂತ ಅದನ್ನು ಹೆಕ್ಕಿ ಕೂಡಿಸಿಟ್ಟಿದ್ದಾರೆ ಅವರು. ಅಲ್ಲಲ್ಲಿ ಪುರಾಣಗಳಲ್ಲಿ ಚದುರಿ ಹೋದ ಅನೇಕ ಇಂತಹ ಸುಂದರವಾದ ಮುತ್ತುಗಳನ್ನೆಲ್ಲ ತಮ್ಮ ಗ್ರಂಥದಲ್ಲಿ ಅಲ್ಲಲ್ಲಿ ಸಿಕ್ಕಿಸಿ ನಾವು ಇತ್ತು ಪಿನ್ ಮಾಡೋದು ಹೇಳ್ತಾರೆ, ಹಾಗೆ ಪಿನ್ ಮಾಡಿಟ್ಟಿದ್ದ. ನೋಡುವುದಷ್ಟೇ ಬಾಗಿ ನಾವು, ಮತ್ತೇನಲ್ಲ, ಬಹಳ ಸುಂದರವಾಗಿ. ಹಾಗಾಗಿ ಕೃಷ್ಣ ಅದ್ದೂರಿಯಾಗಿ ಕರ್ಮದ ಒಂದು ಸಾಮ್ರಾಜ್ಯವನ್ನೇ ನಮ್ಮ ಮುಂದೆ ಹಾಕ್ತಾನೆ. ಇದು ಶ್ರುತಿ ತತಿಗಳಲ್ಲಿ ಬಂದಿರತಕ್ಕಂತಹ ಅಚ್ಚ ಕೊಡುಗೆ ಅಂತಾನೆ. ಅದೇ ರೀತಿಯ ಭಾಷೆಯಲ್ಲಿ ಮಾತಾಡ್ತಾನೆ, ಯಜ್ಞ ದಾನಂ ತಪಶ್ಚೈವ ಅಂತ. ಯಜ್ಞದಾನ ತಪಕರ್ಮನ ತ್ಯಾಜ್ಯಂ. ಏನು ಯಜ್ಞ? ನಾವು ಹೇಳಿದ್ದಲ್ಲ, ಯಜ್ಞವನ್ನು ಮಾಡಿ, ಯಜದೇವ ಪೂಜಾ ಸಂಗತಿ ಕರ್ಣದಾನೇಶು ಅಂತ ಉಂಟು. ಯಜ್ಞ ಅಂದರೆ ಯಜದೇವ ಪೂಜಾಯಾಮ್ ಅಂತ ಒಂದೇ ಶಬ್ದ, ದೇವರ ಪೂಜೆ ಅಂತ, ಭಗವಂತನ ಆರಾಧನೆ ಅಂತ, ಸರ್ವವಿಧ ಪುರುಷಾರ್ಥಗಳನ್ನು ಕೊಡತಕ್ಕವನ ಮೆಚ್ಚುಗೆ ಅಂತ. ಯಾರು ಬರ್ತಾರೆ ಹೇಳಿ? ಅಲ್ಲಿ ದೇವತಾರಾಧನೆ ಮಾಡಲಿಲ್ಲ, ಧಾತುಪಾಠಕಾರನಿಗೆ, ಚಿಂತನೆಯನ್ನು ಕೊಡುವವನಿಗೆ,
ಅದರ ಆಂತರ್ಯವನ್ನು ಹೊರಗೆ ತರುವವನಿಗೆ ಏನು ಶಬ್ದ ಹಾಕಬಹುದು, ಹೇಗೂ ಹೇಳಬಹುದು. ಆದ್ದರಿಂದ ಯಜ ದೇವತಾ ಪೂಜಾಯಾಮ ಹಾಕಬಹುದು, ಯಜ ಪೂಜಾಯಾಮ ಸಾಕಿತ್ತು, ಮರ್ಯಾದೆ ಮಾಡುವುದು ಅಂತ ಉತ್ತಮ ಪ್ರತೀಕಕ್ಕೆ ಅಂತ ಅರ್ಥ. ಮಾತ್ರ ದೇವೋಭವವೇ ಉಂಟು, ದೇವತ್ವವನ್ನು ಎಲ್ಲಿ ಬೇಕಾದರೂ ನಾವು ಆರೋಪಿಸಬಹುದು, ಹೇಳಬಹುದು, ನೋಡಬಹುದು. ಒಂದು ಕಲ್ಲು ದೇವರಾಗುವುದಾದರೆ ಏನಾಗಬೇಕು, ಕಷ್ಟ. ಆದ್ದರಿಂದ ಬಂಗಲೆ ಯಾಕೆ ದೇವರಾಗುವುದಿಲ್ಲ, ಆಗಬಹುದು, ಕಲ್ಲಿಂದಲೇ ಬಂಗಲೆ ಆಗುವುದಲ್ವ. 360 ಇಟ್ಟಿಗೆ ಇಟ್ಟರೆ ಕುಂಡ ಆಗುವುದಾಗಿದ್ದರೆ ಯಾ ಇಷ್ಟಗಾಹ ಯಾವ ತೀರ್ವಾ ಯಥಾವ ಅಂತ 360 ಇಟ್ಟಿಗೆ ಇಟ್ಟರೆ ಒಂದು ಮಹಲು ಆಗುವುದು, ಗೋಡೆ ಆಗುವುದು, ಅದು ದೇವರಾಗುವುದು. ಆಗುವುದಿಲ್ಲ ಯಾಕೆ ಹೇಳಿತ್ತು. ಹಾಗಾಗಿ ದೇವತ್ವವನ್ನು ಎಲ್ಲಿಯೂ ನಾವು ಚಿಂತನೆ ಮಾಡಬಹುದು, ಕರೆದಲ್ಲಿ ಬರುವವನು ದೇವರು. ಆದರೆ ಯಜ ಪೂಜಾಯಾಮ ಸಾಕಿತ್ತು, ಬೇಡ ಅಂದವ. ನೀವು ಯಾರ್ಯಾರನ್ನು ಪೂಜೆ ಮಾಡುವುದಕ್ಕೆ ನಾವು ಯಜ್ಞ ಅಂತ ಕರೆಯುವುದಿಲ್ಲ, ಅದು ಆಗುವುದಿಲ್ಲ. ಅದು ಯಜ ದೇವ ಪೂಜಾಯಾಮ ಆಗಬೇಕಂದ ದೇವರ ಪೂಜೆಯೇ ಆಗಬೇಕು. ಏಕೋ ದೇವ ಸರ್ವಭೂತೇಶು ಕೂಡ, ಎಲ್ಲ ಕಡೆಯಲ್ಲಿಯೂ ನಿಂತವನು, ನೆಲೆ ನಿಂತವನು ಒಬ್ಬನೇ ದೇವರು. ಅವನು ಮಾತ್ರವೇ ಇರಲು ಸಮರ್ಥನು, ಅವನು ದಿವ್ಯತೆ ಬೆಳಗಿಸುವನು. ಒಳಗಿನ ಚೈತನ್ಯ ಪರಿಪೂರ್ಣವಾದ ಬೆಳಕಿನ ಶಕ್ತಿ, ಅದು ಒಂದೇ ಒಂದು ದೇವರು. ಎರಡು ಬೆಳಕು ಒಂದು ಕಡೆಯಲ್ಲಿ ಇರುವುದಿಲ್ಲ, ಬೆಳಗುತ್ತಾ ಇರುವುದಿಲ್ಲ, ಎಲ್ಲ ಅವಿತುಕೊಂಡಿರ್ತದೆ. ಯಾವುದಕ್ಕೆ ಇನ್ನೊಂದರ ಬೆಳಕು ಬೇಡವೋ ಅದು ನಿಜವಾದ ಬೆಳಕು. ಯದಾದಿತ್ಯಗದಂತೇಜ ಜಗದ್ ಭಾಸಯತೇ ಕಿಲಂ ಹೆಚ್ಚಂದ್ರಮಸಿ ಹೆಚ್ಚಾಗ್ನೌ ತತ್ತೇಜ ವಿದ್ಯಮಾಮಕಂ, ಕೃಷ್ಣ ಹೇಳಿ ಆಯಿತು. ಏನೆಲ್ಲ ಬೆಳಕಿನ ಸಂಗತಿಗಳುಂಟೋ ಲೋಕದಲ್ಲಿ ಭೌಮವಾಗಿ, ಅದೆಲ್ಲವೂ ನನ್ನದು ಅಂದ, ನಾನು ಕೊಟ್ಟದ್ದು ಅಂದ. ನನ್ನಲ್ಲಿದ್ದ ಬೆಳಕನ್ನೇ ಅವರು ಹೀರಿ ಕೆಲಸ ಮಾಡ್ತಾ ಇದ್ದಾರೆಂದೆ, ಅವರದು ಸ್ವಂತ ಇಲ್ಲ ಅಂದ. ಇನ್ನೇನು ಹೇಳುವ, ದೇವಶಕ್ತಿ ಇನ್ಯಾರಲ್ಲೂ ಇಲ್ಲ, ಬೆಳಗಿಸುವ ಶಕ್ತಿಯೇ ಇಲ್ಲ. ನಿಜವಾಗಿ ದಿವ್ಯತೆ ಬೆಳಗಿಸುವಂಥದ್ದು ದೇವಯತಿಚ, ಅದು ಭಗವಂತ. ನ ತತ್ರ ಸೂರ್ಯೋ ಭಾತಿ ನತಂಗ ತಾರಕ ನೇಮ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ ತಮೇವ ಭಂತಮ್ಮನು ಭಾತಿ ಸರ್ವಂ ತಸ್ಮಿನ್ ಭಾಸಾ ಸರ್ವಮಿದಂ ವಿಭಾತಿ. ದೇವರಿಗೊಂದು ಬೆಳಕು ಕೊಟ್ಟವರೇ ಇಲ್ಲ, ಅದರಿಂದ ಪರಂಜ್ಯೋತಿ ಅದು ಭಗವಂತ. ಅದಕ್ಕೆ ಪರಂಜ್ಯೋತಿ ಸಂಪದ್ಯಸ್ತೇನ ರೂಪೇಣಾಭಿ ಸಂಪದ್ಯತೆ ಶುಶ್ರುತಿ ಭಗವಂತನಾಗಿ ಕರೆದಿತ್ತು. ಪರಮಜ್ಯೋತಿ ಭಗವಂತ ಅಂತ, ಎಲ್ಲವೂ ಜ್ಯೋತಿಷಗಳಂತೆ ಇದ್ದರೆ, ಪ್ರತಿಬಿಂಬವಾಗಿ ನಿಂತರೆ, ಆ ಎಲ್ಲದ್ದಕ್ಕೂ ವಿಮನಾದ ಒಬ್ಬನೇ ಒಬ್ಬ ದೇವರು. ಸರ್ವಭೂತೇಶು ಗುಣ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ. ಅದರಿಂದ ಪೂಜಾ ಎನ್ನತಕ್ಕ ಕೈಂಕರ್ಯದಲ್ಲಿ, ಕ್ರಿಯೆಯಲ್ಲಿ ಪಾಲುದಾರನಾಗಿ, ಪಾರ್ವತ್ಯದಾರನಾಗಿ, ನಡೆಸಿಕೊಡುವವನಾಗಿ, ಫಲವನ್ನು ಕೊಡುವವನಾಗಿ, ಸಾಕ್ಷಿಭೂತನಾಗಿ ನಿಂತ ಒಬ್ಬನೇ ಒಬ್ಬನ ದೇವರು ಅದು ಭಗವಂತ, ಇನ್ಯಾರು ಅಲ್ಲ ಅಂದ. ಇದನ್ನು ಉಲ್ಲೇಖ ಮಾಡಲಿಕ್ಕೆ ಯಜ್ಞ ಶಬ್ದವನ್ನು ಪ್ರಯೋಗ ಮಾಡಿದ್ರೆ, ಯಜ್ಞ ಅಂದರೆ ಅಗ್ನಿಮುಖದಲ್ಲಿ ಆಹುತಿಗಳನ್ನು ಕೊಡುವುದು ಎನ್ನುವ ಅರ್ಥವೇ ಅಲ್ಲ, ಅದು ಅತ್ಯಂತ ಸಣ್ಣವಾಗಿ ನಾವು ಎಳೆದು ತಂದಿಟ್ಟ ಅರ್ಥ. ಯಜ್ಞ ಅಂದರೆ ಭಗವಂತನ ನಿರ್ಮಲವಾಗಿರತಕ್ಕ ಗೌರವದ ಕೈಂಕರ್ಯ ಅಂತ ಅರ್ಥ ಅಷ್ಟೆ. ತಪ್ಪಿಲ್ಲದೆ ನಡೆಸತಕ್ಕಂಥ ಭಗವಂತನ ಆರಾಧನೆ, ಸರ್ವೋಚ್ಚನಾದ ಭಗವಂತನ ಆರಾಧನೆ. ಇನ್ಯಾರನ್ನು ಭಗವಂತ ಗುರುತಿಸುವಾಗಿಲ್ಲ, ಸ್ವತಂತ್ರನಾಗಿ ಇರುವವನು. ದಿವ್ಯತಿ ಅಂದರೆ ಕ್ರೀಡತಿ ಅಂತ ಅರ್ಥ. ದಿವ್ ಕ್ರೀಡಾಯಾಮ ಧಾತುವಿನಲ್ಲಿ ಆನಂದದವಾದ ವಿಹಾರ ಇರುವುದು ಯಾರಿಗೆ ಕೇಳಿದೆ, ದೇವರೊಬ್ಬನಿಗೆ. ಮತ್ತೆಲ್ಲರು ಭೀಷಾಸ್ಮಾದ್ ವಾತಪ್ಪವದೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ ಅಂತ. ಇಡೀ ಪ್ರಪಂಚದಲ್ಲಿ ನಡೆಯುವ ಎಲ್ಲ ಭೌತ ಕ್ರಿಯೆಗಳು, ಅದಕ್ಕೆ ಅಭಿಮಾನಿಯಾಗಿರತಕ್ಕ ದೇವತೆಗಳು ಭಗವಂತನ ನಿಯತ್ತಿನಂತೆ ಅವನಿಗೆ ಹೆದರಿ ಕರ್ಮದ ತಂತ್ರಕ್ಕೆ ಬದ್ಧರಾಗಿ ನಡೆಸ್ತಾರೆ ಕೆಲಸವನ್ನು. ಯಾರು ಸ್ವತಂತ್ರರಲ್ಲ. ರಮೆಯು ಈ ಪ್ರಳಯದ ನಂತರದಲ್ಲಿ ಪ್ರಕೃತಿಯಾಗಿ ನಿಂತು ಈ ಜಗವನ್ನು ಸೃಷ್ಟಿಸುವಲ್ಲಿ ವೈಭವದ ಆಟದಲ್ಲಿ ನಿಂತದ್ದು ದೇವರ ಇಚ್ಛೆಯಂತೆ. ಶ್ರೀಹಿ ಯತ್ ಕಟಾಕ್ಷ ಬಲವತಿ, ಭಗವಂತನ ಹುಬ್ಬಿನ ಕಣ್ಣಿನ ಹುಬ್ಬಿನ ನೋಟಕ್ಕೆ ಕುಣಿತಕ್ಕೆ ಮರುಳಾಗಿ ತನ್ನೆಲ್ಲ ಕೆಲಸದಲ್ಲಿ ತೊಡಗ್ತಾಳೆ ಅಂತ. ಹಾಗಾಗಿ ರಮೆಗೂ ಸ್ವಾತಂತ್ರ್ಯ ಇಲ್ಲ, ಪ್ರಕೃತಿಗೂ ಈ ಪ್ರಕೃತಿಯಲ್ಲಿ ವೈಚಿತ್ರ್ಯವನ್ನು ಸೃಷ್ಟಿಸುವಲ್ಲಿ ಅವಳಿಗೂ ನೇರವಾಗಿರತಕ್ಕಂತಹ ಪ್ರವೃತ್ತಿಗೆ ಸ್ವಾತಂತ್ರ್ಯ ಇಲ್ಲ, ಸ್ವತಂತ್ರ ಕರ್ತೃತ್ವ ಇಲ್ಲ. ಅದು ಭಗವದ್ ಅಧೀನವಾದದ್ದು. ಅದನ್ನು ಮೊದಲು ಶುರು ಮಾಡಿದ್ದೇ ವಿಶ್ವಾಮಂತ. ನನಗೆ ಅದು ತುಂಬ ಇಷ್ಟ. ಯಾವಾಗ ಎಲ್ಲವರೂ ಎಲ್ಲವೂ ದೇವರ ಕೈಯಲ್ಲಿದೆ ಎನ್ನುವ ಅಧೀನತ್ವದ ಚಿಂತನೆಯಲ್ಲಿಯೇ ನಾವು ಮುಂದುವರಿಸಿದ್ರೆ ನಮ್ಮದೆಲ್ಲವೂ ದೇವರ ಕೈಯಲ್ಲಿದೆ ಎಂದು ಬಿಚ್ಚಿಕೊಂಡಾಗೆ, ಇಲ್ಲದಿದ್ರೆ ಎಲ್ಲೋ ಒಂದು ಎಡೆಯಲ್ಲಿ ನಮ್ಮದೂ ಇರಬೇಕು. ಹಾವು ಇರುವೆಯೂ ಕಚ್ಚಿ ಸತ್ತನು, ಹೇ ಏನಿದೆ ಇರುವೆ ಕಚ್ಚಿ ಸಾಯಲಿಕ್ಕೆ. ಆದರೆ ಹೇಳುವುದೇನು ಗೌಜಲ್ಲಿ, ಹಾವು ಇರುವೆಯೂ ಕಚ್ಚಿದು ಸತ್ತಿತು, ವಿಷಯವೇ ಅಲ್ಲ ಅಂದ. ಹಾಗೆ ನಮ್ಮ ಕರ್ತೃತ್ವಕ್ಕೆ ಅರ್ಥವೇ ಇಲ್ಲ. ಅದೇನು ಗಟ್ಟಿಮುಟ್ಟಾದ
ಸ್ವತಂತ್ರವಾದ ಪರಿಪೂರ್ಣವಾದ ಸಂಕಲ್ಪಿತವಾದ ಕೃಷ್ಣಾರ್ಪಣದವರೆಗೆ ಸಾಗುವ ಅಂದರೆ ಪೂರ್ಣಾಂತವಾದ ಆರಬ್ಧ ಅಂತಗಾಮಿಯಾದ ಸ್ವತ್ತು ನಮ್ಮಲ್ಲಿ ಎಲ್ಲಿದೆ? ಶುರು ಮಾಡಿದರೆ ಉಂಟು, ಮಾಡಿದ್ದು ನಿಂತರೆ ಹೋಯಿತು, ಮುಗಿಯುತ್ತದೆ ಅಂತಿಲ್ಲ, ಮುಗಿಯುವಾಗೇನು ಅನರ್ಥದಲ್ಲಿ ನಿಲ್ಲುತ್ತೋ ಅದು ಗೊತ್ತಿಲ್ಲ. ಹೀಗಾಗಿ ಯಾವುದರ ಪರಿವೆಯೇ ಇಲ್ಲದೆ, ಜ್ಞಾನವೇ ಇಲ್ಲದೆ, ಶಕ್ತಿಯೇ ಅಲ್ಲದೆ ನಮ್ಮೇನು ಕೆಲಸ ಹೇಳಲಿಕ್ಕಾಗುತ್ತೆ? ಅದನ್ನು ಆನಂದಮಯನಾಗಿ ವಿಹರಿಸುವವ, ಎಲ್ಲವನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡು ನಡೆಸುವವ ಅವನು ದೇವ. ಅವನ ಆರಾಧನೆ ಬಗ್ಗೆ ಯಜ್ಞ ಅಂತ. ಹೀಗಾಗುವಾಗ ಅಗ್ನಿಮುಖದ ಆರಾಧನೆ ಮಾತ್ರ ಆಗುವುದಿಲ್ಲ, ಅಗ್ನಿಯಲ್ಲಿ ಮಾಡಿದ್ದು ಮಾತ್ರ ಆರಾಧನೆ ಅನಿಸಿಕೊಳ್ಳದೆ ಅಗ್ನಿ ಪೂಜಕರು ಮಾತ್ರ ಬರುವುದಿಲ್ಲ. ಇಲ್ಲಿ ಎಲ್ಲರೂ ಸಿಗ್ತಾರೆ, ಸರ್ವಾಶ್ರಮಿಗಳು, ಸರ್ವ ಜಾತಿಗಳು, ಸರ್ವ ದೇಶದಲ್ಲಿ ಬಂದವರು, ಸರ್ವ ಮತದವರು, ಸರ್ವ ಹಂತದವರು ಬರ್ತಾರೆ. ಜಾತಿ, ಮತ ಹಂತ, ಆಯುಷ್ಯ ಏನು ಭೇದ ಇಲ್ಲದೆ, ಅದರಿಂದ ಕೃಷ್ಣನ ಈ ಕರ್ಮ ಸಿದ್ಧ ಅಂತ ಎಲ್ಲರನ್ನು ಮಾತಾಡಿಸುವಂಥದ್ದು. ಇಲ್ಲಿ ನಾವು ಯಜ್ಞ ಅಂದರೆ ಹೋಮ ಹವನವು ಅಂತ ಅರ್ಥ ಬರೆದ್ರೆ ಅಲ್ಲಿ ಬಿದ್ದೋದೆವು. ಕೃಷ್ಣನನ್ನು ನಾವು ಯಾವುದೋ ಒಂದು ಜಾತಿಗೆ, ಯಾರದ್ದೋ ಒಂದು ಮತಕ್ಕೆ ಕಟಿಯಾಗಿದೆವು ಅಂತ ಅರ್ಥ. ಅದನ್ನ ಅನುವಾದದಲ್ಲಿ ಸೋಲ್ತೇವೆ ನಾವು. ಆ ಅನುವಾದ ಇಟ್ಕೊಂಡು ಗಲಾಟೆ ಮಾಡ್ತಾರೆ. ನೋಡಿ, ಹೋಮ ಹವನ ಮಾಡ್ಬೇಕು ಹೇಳ್ತಾರೆ, ನಮಗೆ ಮಾಡಲಿಕ್ಕೆ ಬಿಡುವುದಿಲ್ಲ, ನಾವು ಅದಂತೆ ಇದಂತೆ ಸಿಕ್ಕಿಸುವ, ಬರುವ, ಓಡುವ ಎಂತದ್ದು ಉಪಯೋಗ? ಹೇಳಲೇ ಇಲ್ಲ ಕೃಷ್ಣ ತನ್ನ ಪೂಜೆ ಅಂದ. ಎಲ್ಲಿ ಎಲ್ಲಿ ಬೇಕಾದರಲ್ಲಿ ಅದನ್ನು ನೋಡಿಕೊಳ್ಳಿ, ಹೇಗೆ ಬೇಕಾದರೂ ಹಾಗೆ ಅದು ಹೇಳಿದ್ದೇನಂದ. ಪತ್ರಂ ಪುಷ್ಪಂ ಬಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ. ನನಗೆ ಬೇಕಾದ್ದು ಭಕ್ತಿಯ ಸಮರ್ಪಣೆ, ಭಕ್ತಿಯಿಂದ ಕೊಟ್ಟದ್ದು ಏನೂ ತಗೊಳ್ತೇನೆ ಅಂದ. ಆದ್ದರಿಂದ ತೋಯವನ್ನು ಅಗ್ನಿಯಲ್ಲಿ ಹಾಕ್ಲಿಕ್ಕಾಗತ್ತ? ದೇವರು ಹೇಳಿದ್ದಾನೆ ನೀರು ಕೊಡು ಅಂತ. ಹಾಗಾದ್ರೆ ಸೋಟು ಸೋಟು ಬಕೆಟ್ ಬಕೆಟ್ ನೀರು ತೆಗೆದು ಅಗ್ನಿಗೆ ಆಹುತಿ ಕೊಡುವುದಾ? ಅದನ್ನು ಅಗ್ನಿ ಪ್ರತೀಕದಲ್ಲಿ ದೇವರು ಪೂಜೆ ಹೇಳಿದ್ದೆ ಅಲ್ಲ. ಆಗ ನೀರನ್ನು ಕೊಡುವುದಾಗಿದ್ರೆ, ಹಣ್ಣನ್ನು ಕೊಡುವುದಾಗಿದ್ರೆ, ಎಲೆಯನ್ನು ಕೊಡುವುದಾಗಿದ್ರೆ, ಹೂವನ್ನು ಕೊಡುವುದಾಗಿದ್ರೆ, ಹೂ ಹಾಕ್ಲಿಕ್ಕೆ ಇಲ್ಲ ಅಗ್ನಿಗೆ. ಈಗ ಎಲ್ಲ ಮಾಡ್ತಾರೆ, ಹೂ ಹಾಕ್ಲಿಕ್ಕಿಲ್ಲ, ಅಕ್ಕಿಯ ಕಾಳು ಹಾಕ್ಲಿಕ್ಕಿಲ್ಲ, ಬಟ್ಟೆ ಅಂತೂ ಹಾಕ್ಲಿಕ್ಕೇ ಇಲ್ಲ, ಗೊತ್ತೇ ಇಲ್ಲ ಯಾರಿಗೂ. ಚಂದ ಮಾಡಿ ಎಲ್ಲವನ್ನು ಹಾಕಿ ಗಮ್ಮತ್ ಮಾಡ್ತಾರೆ. ಪುರೋಹಿತ ಹೇಳ್ತಾರೆ, ನಾನು ಹಾಕ್ತಾ ಇರ್ತೇನೆ ತುಪ್ಪ, ನೀವಂತೂ ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ನಿಮಗೆ ಅಕ್ಕಿ ಕಾಳು ಕೊಟ್ಟಿದ್ದೆ, ನೀವು ಹಾಕ್ತಾ ಇರಿಂದ. ಅವನಿಗೆ ಅದೊಂದು ಆಟ ಆಗಿದೆ, ಅವನು ಖಾಲಿ ಮಾಡಿ 10-20ರಲ್ಲಿ ಯಾವುದೇ ಖಾಲಿ ಮಾಡಿ ತೋರಿಸ್ತಾನೆ ತಟ್ಟೆಯನ್ನು, ಮತ್ತೆ ಇವರು ತುಂಬಿಸ್ತಾರೆ. ಹೇಗೂ ಅವನ ಮನೆಯದ್ದೇ ಅಲ್ಲ, ಅಕ್ಕಿ ಕಾಳು ಮಾಡಿರ್ತಾನೆ, ಮೊದಲು ಹಾಕ್ತಾ ಇರ್ತಾನೆ, ಹಿಂಡಿ ಹಿಂಡಿ ಹಾಕ್ತಾ ಇರ್ತಾನೆ, ಗಮ್ಮತ್ ಇರುತ್ತೆ. 10 ಜನ ಕೂತು ಹಾಕುವುದುಂಟು. ಯಾರ್ಯಾರ್ದೋ ಗ್ರಾಚಾರ ಆದರೆ ಅವರ ಮನೆ ಮಂದಿ, ಅವರ ಯಜಮಾನ ವರ್ಗ, ಅವರ ಅಜ್ಜ ಪಿಜ್ಜಿಯರು, ಅವರ ಮರಿಮಕ್ಕಳು ಎಲ್ಲವೂ ಬಂದು ಸುತ್ತ ಕೂತ್ಕೊಳ್ತಾವೆ, ಅದು ಕೂತ್ಕೊಳ್ಳೋದು ಎದುರಲ್ಲಿ, ಗಮ್ಮತ್ ಇರುತ್ತೆ. ಕೆಲವೊಮ್ಮೆ ಬಿಸಾಡಿದ್ದದು ಅಗ್ನಿಗೆ ಮಾತ್ರ ಅಲ್ಲ, ಪುರೋಹಿತರ ಮಂಡೆಗೂ ಬೀಳುತ್ತದೆ. ಅವರಿಗೇನು, 6-6 ಜನ ಇದ್ದಾರೆ, ಮಕ್ಕಳಿಗೊಂದು ಆಟ, ಅಕ್ಕಿ ಕಾಳು ಚೆಲ್ಲುವುದು ಎಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೋಡಿ ಜನ ಬೈತಾರೆ ಕೊನೆಗೆ. ಹೀಗೆ ಮಾಡಿಸ್ತಾರೆ, ಹೀಗೆ ಮಾಡಿಸ್ತಾರೆ ಅಂದ್ರೆ ಜನರ ತಪ್ಪು ಹೇಳೋದಿಲ್ಲ, ಇದು ಶಾಸ್ತ್ರ ಹೀಗೆ ಹೇಳ್ತದೆ, ಅದರಿಂದ ತಪ್ಪು ಶಾಸ್ತ್ರದ್ದು ಅಂತ. ನಿಜವಾಗಿ ಶಾಸ್ತ್ರ ಹೇಳಲೇ ಇಲ್ಲ, ಅದು ಅವನದ್ದೇ ತಪ್ಪು. ಅವನು ಹೇಳ್ತಾನೆ ಹಾಗೆ ಮಾಡದಿದ್ರೆ ಯಜಮಾನರು ಮತ್ತೆ ಬಿಡುವುದಿಲ್ಲ, ಅದು ಅವರಿಗೋಸ್ಕರ ಮಾಡಿದ್ದು ಅಂದಾನೆ. ಇಲ್ಲಿ ನಾರಾಯಣ ಪ್ರೇರಣೆಯ ನಾರಾಯಣ ಪ್ರೀತ್ಯಂ ಇಲ್ಲ, ಪ್ರೀತ್ಯರ್ಥಂ ಇಲ್ಲ, ಮತ್ತೆ ಯಜಮಾನ ಪ್ರೇರಣೆ ಯಜಮಾನ ಪ್ರೀತ್ಯರ್ಥಂ ಅಂತ. ಹಾಗೆ ಮಾಡಿ ಹೇಳಿದರೆ ಹಾಗೆ ಮಾಡು, ಮುಗೀತು. ಅವರು ಮಂಡಲ ಹಾಕದಿದ್ರೆ ಕೇಳುವುದಿಲ್ಲ ಹೇಳಿದ್ರು. ಅದಕ್ಕೆ ದೊಡ್ಡ ಮಂಡಲ ಚೆಲ್ಲಿದ್ದಾನೆ, ಚಿತ್ರ ಚಿನ್ನಾರ ಎಲ್ಲ ಬಿಡಿಸಿದ್ದಾನೆ, ಮತ್ತೆ ಅವ್ರು ಹೇಳಿದ್ದಾರೆ ಡ್ರೈ ಫ್ರೂಟ್ಸ್ ಎಲ್ಲ ಸುತ್ತ ಇಲ್ಲದಿದ್ರೆ ಆಗುವುದಿಲ್ಲ, ಅದೆಲ್ಲ ಹೇಳ್ತಾರೆ. ಹೀಗೆ ಗಮ್ಮತ್ ಮಾಡುವುದರಲ್ಲೇ ನಮ್ಮದು ಕೆಲಸ ಮುಗಿಯಿತು, ವಾಸ್ತವ ಇಲ್ಲ. ಅದನ್ನ ಪ್ರತೀಕಗಳು ಯಾವುದು ಆಗುವುದಂದ ದೇವರು. ಮನೆಯಲ್ಲಿ ಕೂತ ತಂದೆ ತಾಯಿಗಳು ಪ್ರತೀಕರೇ ಅಂದ. ನೀನು ವೃದ್ಧಾಶ್ರಮ ಹುಡುಕಬೇಡ, ಅಲ್ಲಿ ಹಾಕಬೇಡ, ನಿನ್ನ ಗರ್ಭಗುಡಿ ಅದು ಮನೆ ಮಾಡಿಕೋ, ಅಲ್ಲಿ ತಂದೆ ತಾಯಿಗಳೇ ಮೂರ್ತಿ ಆಯ್ತಾ ಅಂದ. ಊಟ ಅದೇ ಉಪಚಾರ ಅವರಿಗೆ ಉಡುವಂತು. ಸರ್ವಂ ತ್ವದಾರಾಧನಮೇವ ಭೂಯಾತ್ ದೇವರಂದ. ಎಲ್ಲವೂ ನನಗೆ ಪೂಜೆ ಮಾಡಿದಾಗೆ, ನಾನು ಯಾಕೆ ಆಗುವುದಿಲ್ಲ ಅಂದ. ತಾಯಿ ತಂದೆ ನಾನು ಯಾಕೆ ಅಲ್ಲ, ತಾಯಿ ತಂದೆ ಸತ್ತಾಯ್ತಲ್ಲ, ಇನ್ನೆಂತ ಮಾಡೋದು, ಗರ್ಭಗುಡಿಯಲ್ಲಿ ಫೋಟೋ ಇಡುವ ಬೇಡಯ್ಯ, ಮಕ್ಕಳನ್ನು ಇಡುವ ಅಂದ. ಮಕ್ಕಳು ದೇವರೇ ಅಂದ. ದೇವರು ಕೊಟ್ಟ ಮೂರ್ತಿಗಳೇ ಅದು, ಅವುಗಳನ್ನು ಚೆನ್ನಾಗಿ ಕಡೆ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಹೋಗಿ ಅಂದ. ಅದನ್ನು ಪ್ರತಿಷ್ಠೆ ಮಾಡು ನೀನು ಮತ್ತೆ ಸಮಾಜದಲ್ಲಿ ತಗೊಂಡೋಗು. ಈಗ ಯಾರಿದ್ದಾರೆ ಅವರೇ ಆಯ್ತು. ಹೆಂಡತಿ ಗಂಡನೇ ದೇವರು ಅಂದ. ಗಂಡನೇ ದೇವರಲ್ಲ, ಗಂಡನಲ್ಲಿ ದೇವರಿದ್ದಾನೆ ಉಪಾಸನೆ ಮಾಡುವ ಅಂದ, ಮುಗಿಯಿತು. ಹೀಗೆ ಪ್ರತಿಯೊಂದನ್ನು ಪ್ರಾಣಿ ಮಾತ್ರವನ್ನು ಪ್ರೀತಿಸುವ ವ್ಯವಸ್ಥೆ ಸರ್ವಭೂತೇಶು ಅಂತಾನೆ ಕೃಷ್ಣ. ಅದಕ್ಕೆ ಏಕೋ ದೇವ ಸರ್ವಭೂತೇಶು ಕೂಡ, ಎಲ್ಲದರಲ್ಲಿ ದೇವರು ಕೂತಿದ್ದಾನೆ. ನೀನು ಎಲ್ಲಿ ಬೇಕಾದ್ರಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಬರುತ್ತದೆ. ಕೊಟ್ಟಿಗೆಯಲ್ಲಿದ್ದ ದನವು ಅದು ಆಗಬಹುದಂದ. ದನ ನಮ್ಮನ್ನು ಸಾಕ್ತಾ ಇದೆ, ದನದಲ್ಲಿ ಸರ್ವದೇವತೆಗಳ ಸನ್ನಿಧಾನ ಇದೆ, ನನಗೆ ತುಂಬ ಇಷ್ಟ ಅಂದ. ಗೋಪಾಲನಾದ ನನಗೆ, ಗೋವಿಂದನಿಗೆ ತುಂಬ ಇಷ್ಟವಾದ ಪ್ರಾಣಿ. ಲಕ್ಷ್ಮೀ ಕೂತಿದ್ದಾಳಲ್ಲಿ ಒಟ್ಟಿಗೆ, ಮತ್ತೇನು ಕೇಳುತ್ತಾನೆ. ಮರದಲ್ಲಿ ಅದು ನೋಡಿಕೋ, ಅಶ್ವತ್ಥ ಮರ, ಬಿಲ್ಲೋ ಮರ, ಅಥವಾ ಶಮೀ ವೃಕ್ಷ, ಅಥವಾ ಬಾಲಾಶ, ಯಾವ ಮರದಲ್ಲಿ ಗರಿಕೆಯ ಆಯಿತು ಅಂದ. ಎಷ್ಟು ಚೆನ್ನಾಗಿದೆ ನೋಡಿ, ಹುಲಿಗಳು ತಿನ್ನುತ್ತವೆ ಗರಿಕೆಯನ್ನು. ಅದು ನಿಜವಾಗಿ ಹುಲ್ಲು ತಿನ್ನುವುದಿಲ್ಲ, ಸುಭಾಷಿತಗಾರ ತಮಾಷೆ ಮಾಡ್ತಾನೆ.
ಪ್ರಾಣಿಗಳು ತಿನ್ನುವುದಿಲ್ಲ. ಏನು ಸಿಂಹ ಭಯಂಕರ ಜೋರಾದ ಪ್ರಾಣಿ, ಹಸಿವೆ ಆಯಿತು ಹೇಳಿದರೆ ಅದು ಆನೆಯ ಗುಮ್ಮಸ್ಥಳಕ್ಕೆ ಹಾರಲಿಕ್ಕೆ ನೋಡುತ್ತೆ, ಕಾಲಡಿ ಬಿದ್ದ ಗರಿಕೆಯನ್ನು ತಿನ್ನುತ್ತಾ ಅಂತ. ಅಯ್ಯೋ ತಿನ್ನುತ್ತೆ ಅದು ಸಹ ಯಾವಾಗ ರೋಗ ಬಂದಾಗ, ಅದು ಗೊತ್ತು ಗರಿಕೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಸರ್ವ ಪುಷ್ಪಮಯಿ ದೂರ್ವ ಅಂತಾರೆ ಪೂಜೆಯಲ್ಲಿ, ಎಲ್ಲ ಹೂವಿನ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡದ್ದು ದೂರ್ವೆ ಅಂತಾರೆ. ಅದಕ್ಕೆ ವೇದ ಮಂತ್ರಗಳಿವೆ, ಬಹಳ ಚೆನ್ನಾಗಿದೆ. ಅದನ್ನು ಅರ್ಪಣೆ ಮಾಡಿ ಕೇಳ ದುರ್ಭಕ್ತಿಯ ದುರ್ವಾಂಕುರೈರಪಿ ಅಂತ. ಅತಿ ಪ್ರೀತಿಯಿಂದ ಭಗವಂತನೇ ಕಾಲಡಿಯಲ್ಲಿದ್ದ ಗರಿಕೆ ಕುಡಿಯನ್ನು ಕೊಟ್ಟರೂ ಸಾಕಾಗತ್ತೆ, ತುಂಬ ಇಷ್ಟ ಆಗತ್ತೆ. ಎಷ್ಟು ಎತ್ತರವಾದ ಗರಿಕೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಅದರ ಬೆಳವಣಿಗೆಯನ್ನು ಹೇಳಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ನಾವೇದಲ್ಲ ಮೂಢನಂಬಿಕೆ ಅಂತ ಹೇಳಿ ಬಿಸಾಡಿದರೆ ಸಾಧ್ಯ ಉಂಟ? ಆಗತ್ತ? ಇವತ್ತು ಬೆಕ್ಕು ಅಥವಾ ನಾಯಿ ಇನ್ಯಾವುದೇ ಪ್ರಾಣಿಗಳು ತಮ್ಮ ಹೊಟ್ಟೆ ಸರಿ ಇಲ್ಲಾದರೆ ಹೋಗಿ ತಿನ್ನುವುದು ಗರಿಕೆ ಕುಡಿಯ, ಕಚ್ಚಿ ಕಚ್ಚಿ ತಿಂತಾವೆ, ತಿನ್ನಾಗತ್ತೆ, ನಮಗೆ ಗೊತ್ತಿಲ್ಲ. ನಾವು ಎಲ್ಲಿಯೋ ವೈದ್ಯರನ್ನು ಆಸ್ಪತ್ರೆಯನ್ನು ಹುಡುಕಿಕೊಂಡು ಬಿದ್ದು ಬಿದ್ದು ಸಾಯ್ತೇವೆ ಅಷ್ಟೇ. ಅವುಗಳು ನೆಗಾಡ್ತಾ ಇರ್ತೇವೆ, ಕೊಯ್ಯೋ ಕೊಯ್ಯೋ ಹೇಳ್ತಾ, ಅಯ್ಯ ನಿಮಗೆ ರೋಗ ಬಂದರೆ ಇದು ತಿನ್ಲಿಕ್ಕೆ ಗೊತ್ತಿಲ್ಲ ಅಂತ, ನಿಮ್ಮ ಅಂಗಳದಲ್ಲಿ ಮದ್ದಿದೆ ನಾವು ತಿಂದು ಬಚಾವಾಗಿದ್ದೇವೆ ಹೇಳ್ತ. ಹೀಗೆ ಭಗವಂತನಿಗೆ ಪ್ರಿಯವಾದ ಯಾವ ಸಂಗತಿ? ತುಳಸಿ ಗಿಡ ಮತಾತೀತವಾಗಿದ್ದು, ತುಳಸಿಯ ತುಳಸಿ ಕಲ್ಪ ತುಳಸಿ ರಸ ಎಲ್ಲ ಯಾವುದಕ್ಕೆಲ್ಲ ಅಲ್ಲ, ನಿಜವಾಗಿ ವಾಹನ ಓಡ್ಲಿಕ್ಕೂ ತುಳಸಿ ರಸ ಆಗತ್ತೆ. ಆದರೆ ಅದನ್ನು ಮಾಡಿಕೊಟ್ಟು ತೋರಿಸಿಕೊಡುವುದಿಲ್ಲ, ಯಾಕೆಂದರೆ ಎಲ್ಲರೂ ನಾಳೆ ಪೆಟ್ರೋಲ್ ತಗೊಳ್ಳದಿದ್ದರೆ ಮತ್ತು ಆಚಿನ ಊರುಗಳೆಲ್ಲ ಮುಳುಗಿ ಹೋದರೆ ಅವರು ಬದುಕುವುದೇ ಪೆಟ್ರೋಲ್ ಕೊಟ್ಟರು ನಮಗೆ, ಇಲ್ಲಾಂದರೆ ಅವರು ಎಲ್ಲಿ ಸಾಯಬೇಕು? ನಮ್ಮಲ್ಲೇ ಇದೆ ತುಳಸಿಯ ರಸದಿಂದ ವಾಹನವನ್ನು ಚಲಾಯಿಸುವ ಯೋಗ್ಯತೆಯ ಶಕ್ತಿಗಳು. ನಾವು ಮಾಡೋದಿಲ್ಲ, ತಯಾರಿಸೋದು ಯಾವ ವಾಹನಕ್ಕೆ ಬೇಡ, ಅದು ಹಿಂದೂ ಜಾತಿಗೆ ಅಂಥ ಜಾತಿಗೆ ಜಾತಿ ವ್ಯಕ್ತಿ ವ್ಯವಸ್ಥೆಗುಂಟ. ತುಳಸಿ ಅದು ರಸ ಅದು ತೆಗೆದು ವೈದ್ಯ ಎಲ್ಲರಿಗೂ ಕೊಡ್ತಾನೆ, ಯಾರಿಗೆ ವಿಚಿತ್ರವಾದ ಕಾಯಿಲೆಗಳುಂಟೋ ಅವನನ್ನು ಸರಿ ಮಾಡಲಿಕ್ಕೆ ಎಲ್ಲರಿಗೂ ತುಳಸಿ ಬೇಕು. ನಿಜವಾಗಿ ಅಂಗಳದಲ್ಲಿ ನಿಂತ ತುಳಸಿಯಲ್ಲಿ ಅತ್ಯಧಿಕವಾಗಿರತಕ್ಕಂತಹ ಕೆಟ್ಟ ಶಕ್ತಿಗಳನ್ನು ದೂರ ಮಾಡುವ ಸಾಮರ್ಥ್ಯ ಇದೆ. ಅದನ್ನು ವಿದೇಶದವರು ನೋಡ್ತಾರೆ. ಇದೆಲ್ಲ ಇರುವುದು ಎಲ್ಲಿ ಕೇಳಿದರೆ? ಕೇವಲ ಸಂಸ್ಕೃತದ ಪುಟಗಳಲ್ಲಿ, ಭಾಷೆಗಳಲ್ಲಿ ಮಾತ್ರ. ಇತಿಹಾಸ ಪುರಾಣಗಳ ಪುಟಗಳಲ್ಲಿ, ಪಂಚರಾತ್ರಗಳ ಸಂಹಿತೆಗಳ ಆಗರಗಳಲ್ಲಿ, ತಂತ್ರಗಳ ಮುಂತಾದ ಶಾಸ್ತ್ರಗಳ ಸ್ಮೃತಿಗಳ ಸಂಪುಟಗಳಲ್ಲಿ ಲಭ್ಯ. ಓದಬೇಕಾದರೆ ಸಂಸ್ಕೃತ ಬೇಕು, ಅರ್ಥ ಆಗಬೇಕಾದರೆ ಸಂಸ್ಕೃತ ಒಡಿಬೇಕು. ಇಷ್ಟು ಸಣ್ಣ ಭಾರತ ಎನ್ನುವ ಚಿಕ್ಕ ಇಡೀ ಪ್ರಪಂಚದ ನಕ್ಷೆಯಲ್ಲಿ ಇರುವ ಒಂದು ಸಣ್ಣ ಬೆರಳು ಗಾತ್ರ ಇಲ್ಲ ಇಂಚು ಗಾತ್ರದ ದೇಶದಲ್ಲಿ ಇವತ್ತಿನವರೆಗೂ ದೇವಭಾಷೆಯಾಗಿ ಅಂದರೆ ಅಂತರ್ವಿಶ್ವ ಭಾಷೆಯಾಗಿ, ಒಂದು ಅಂತರ್ಲೋಕ ಅಲ್ಲ ಅಂತರ್ಲೋಕ ಭಾಷೆಯಾಗಿ, ದೇವಭಾಷೆಯಾಗಿ ಪ್ರಪಂಚಾತೀತ ಭಾಷೆಯಾಗಿ ಇರತಕ್ಕ ಒಂದು ಭಾಷೆ ಇವತ್ತು ಭಾರತದ ಹೊರಗೆ ನೂರಾರು ದೇಶಗಳಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಬದುಕಿದೆ, ಬೀಜ ಬಿತ್ತಿದೆ, ಅಧ್ಯಯನ ಮಾಡುವರು ಇದ್ದಾರೆ. ನೂರಾರು ಕೋಟಿ ಜನರುಳ್ಳ ಭಾರತದಲ್ಲಿ ಬೆರಳೆಣಿಕೆ ಜನ ಅದನ್ನು ಕಲಿತಾರೆ, ಆದರೆ ಹೊರಗೆ ಅದನ್ನು ಅತ್ಯಲ್ಪ ಜನಪ್ರಮಾಣವುಳ್ಳ ದೇಶಗಳಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಲಿತಾ ಇದ್ದಾರೆ. ಅವರಿಗೆ ಅದು ಬೇಕು, ನಮಗದು ಬೇಡ. ನಮ್ಮಲ್ಲಿದ್ದು ನಮಗೆ ಗೊತ್ತಿಲ್ಲ, ಅದು ಉಪಯೋಗಕ್ಕೆ ಬರುವುದಿಲ್ಲ. ಅದರಲ್ಲಿ ಹೇಳಿದ್ದನ್ನು ಉಪಯೋಗಿಸಿಕೊಂಡ್ರೆ ಎಷ್ಟು ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿ ಮಾಡಬಹುದು, ಬದುಕಲಿಕ್ಕಾಗತ್ತೆ. ಬೇಡ ಆಗಿದೆ, ಎಷ್ಟು ಕಷ್ಟ ಆಗಿದೆ ಅಂತ. ಅಷ್ಟು ಸುಂದರವಾಗಿ ಭಗವಂತ ತನ್ನ ಪ್ರತೀಕಗಳನ್ನೆಲ್ಲ ಇಟ್ಟ. ನಡೆದಾಡುವ ಪ್ರಾಣಿಗಳು, ನಿಂತ ಮರಮಟ್ಟುಗಳು, ಮನೆಯೊಳಗೆ ಹುಟ್ಟಿ ಬಂದ ವಸ್ತುಗಳು ಎಲ್ಲವೂ ದೇವರ ಪ್ರತೀಕ ಅಂದ. ಎಲ್ಲಿಯ ಕಡೆಯಲ್ಲಿಯೂ ದೊಡ್ಡತನವನ್ನು ಗುರುತಿಸಿ ನೋಡು. ಅದಕ್ಕೋಸ್ಕರ ಇಷ್ಟು ದೊಡ್ಡ ವಿಭೂತ ಅಧ್ಯಾಯ ಇಟ್ಟ. ನನ್ನನ್ನು ನೋಡಬೇಕಾ? ಹತ್ತಕ್ಕೆ ಬಾ ಅಂದ, ವಿಭೂತಿ ಅಧ್ಯಾಯಕ್ಕೆ ಬಾ. ಹೇಳಿದ್ದವನು ನಾನು ಎಲ್ಲಿ ಎಲ್ಲಿ ಇದ್ದೇನೆ ಅಂತ. ಇಷ್ಟೇ ಅಲ್ಲ, ಯದ್ಯದ್ ವಿಭೂತಿ ವತ್ಸತ್ ಒಂದು ಪಟ್ಟಿ ಮಾಡಿ ಕೊಟ್ಟಿದ್ದೇನೆ ಹೇಳಿ, ಆ ಪಟ್ಟಿಯಲ್ಲಿ ಬರ್ತದ ಅಂತ ಹೇಳಿ ಟಿಕ್ ಹಾಕಬೇಡ. ಪಟ್ಟಿಯ ಆಚೆದ್ದು ಉಂಟು, ಏನು ಕೇಳಿದರೆ ಎಲ್ಲಿ ದೊಡ್ಡತನ ಇದೆ ಅಲ್ಲಿ ನಾನಿದ್ದೇನೆ ಹೇಳು ಅಂತ. ಮುಗಿ, ಯಾವುದಾಗ್ಬೋದಂತ. ನಮಗೆ ಅತಿಯಾದ ಒಂದು ವಸ್ತುತ್ವ ಕಂಡ್ರೆ ಸಾಕು ಸೃಷ್ಟಿಯಲ್ಲಿ, ಅದು ಭಗವಂತನದು ಕೈಚಳಕ ಅಂತ ದುಡುಕು, ಅಲ್ಲಿ ಉಪಾಸನೆ ನಿಲ್ಲು ಅಂತ. ಅದನ್ನು ಯಜ್ಞ ಯಾರೂ ಮಾಡಬಹುದಾದ, ಯಾರೂ ಮಾಡುತ್ತಲೇ ಇರುವ ವಸ್ತು ಅದು ದೇವರ ಸೇವೆ. ಅದು ಹೇಗೆ ಅಂದರೆ ಊಟ ಯಜ್ಞ ಅಲ್ವಾ, ವೈಶ್ವಾನರ ಯಜ್ಞ. ನೀನು ಊಟವು ಯಜ್ಞ ಅಂತ ತಿಳ್ಕೊಂಡ್ರೆ ಕೂತ್ಕೊಳ್ತೀಯಾಗ, ಓಡಿಕೊಂಡೆಲ್ಲ ಯಜ್ಞ ಮಾಡಲಿಕ್ಕೆ ಆಗ್ತದೆ? ಯೋಚನೆ ಮಾಡಿ, ಅಗ್ನಿ ಆರಾಧನೆ ಅಂತ ಒಂದು, ಅಗ್ನಿ ಒಂದು ಪ್ರತೀಕ, ಸೂರ್ಯ ಅಗ್ನಿ ಬ್ರಾಹ್ಮಣ ಜ್ಞಾನಿ ಗೋವು ಅತಿಥಿ ಬಂಧು ಮನೆ ಮಂದಿ ಎಲ್ಲ ಪ್ರತೀಕಗಳು ದೇವರದ್ದು. ಅಗ್ನಿ ಒಂದು ಪ್ರತೀಕ, ಬೆಂಕಿ ಎನ್ನುವುದನ್ನು ಪ್ರತೀಕ ಮಾಡಿಕೊಂಡು ಕುಂಡ ಎನ್ನುವುದು ಚೌಕಟ್ಟಿನಲ್ಲಿ ನಿಲ್ಲಿಸಿ ಅದನ್ನು, ಇಲ್ಲಾದ್ರೆ ಹರ್ಕೊಂಡು ಹೋಗುದಿಲ್ಲ ಅದು ಮತ್ತೆ ಬೆಂಕಿ, ಅಲ್ಲಿಯೇ ದ್ರವ್ಯವನ್ನು ಹಾಕಿ ಮುಗಿಸಿಬಿಡುವ ಒಂದು ಕತೆ ಮಾಡಿದ್ದೇವೆ ನಾವು. ಊಟಕ್ಕೆ ಒಬ್ಬನನ್ನು ಕರೆದು ಅತಿಥಿಯಲ್ಲಿ ನಾವು ಊಟ ಹಾಕಿ ಅವನನ್ನು ಖುಷಿ ಪಡುವಂತೆ, ಅದೇನು ಓಡಾಡಿಸಿಕೊಂಡು ತಿನ್ನಿಸಿದ್ರೆ, ಮನೆಯೊಳಗೆ ಬಂದಿದ್ದಾನೆ ಅವನಿಗೆ ಪಟ್ಟಿ ಕೊಡು ಎಂದದು, ಏನು ವಸ್ತುಗಳಿವೆ ಎಲ್ಲಿವೆ ಅಂತ. ಉಪ್ಪು ಅದು ಮೂರನೇ ಸ್ಟ್ಯಾಂಡಿನಲ್ಲಿ, ನಾಲ್ಕನೇ ಡಬ್ಬಿಯಲ್ಲಿ, ಎರಡನೇ ಹತ್ತಿರದಲ್ಲಿ ಕೂತಿದೆ. ಉಪ್ಪಿನಕಾಯಿ ಅದು ಮತ್ತೊಂದು ಬಡೆಯಲ್ಲಿ ಭರಣಿಯಲ್ಲಿ, ಕೈ ಹಾಕಿದರೆ ಅದರ ಆಚಿನ ಬದಿಯಲ್ಲಿ ಸಿಗ್ತದೆ.
ಈಗ ಅವನು ಅವನಿಗೆ ಲಿಸ್ಟ್ ಕೊಟ್ಟು ಎಲ್ಲೆಲ್ಲಿ ಏನಿದೆ ಅಂತ ಊಟ ಮಾಡಿ ಹೇಳಿದರೆ ಈ ಓಡಾಡಿಕೊಂಡು ಊಟ ಮಾಡೋದು ಯಾರಿಗೆ ಬೇಕು? ನಮ್ಮ ಹೇಳ್ತಾನೆ, ಅವನು ಹೋಗಿಡ್ತಾನೆ, ಒಂದೇ ಕಡೆ ಸಿಗುವಲ್ಲಿ ನಾನು ತಿಂತೇನೆ, ಇದು ಬೇಡ ಅಂತ. ಆದರೆ ಊಟ ಅಂದರೆ ನಾವು ಅವನನ್ನು ಕುಳ್ಳಿರಿಸಿ ಅದನ್ನು ಅಗ್ನಿಕುಂಡದಲ್ಲಿ ಅಗ್ನಿಯನ್ನು ಕರೆಯಿಸಿ ಅದನ್ನು ಒಳ್ಳೆ ರೀತಿಯಿಂದ ಸಂಸ್ಕಾರಗೊಳಿಸಿ ಅದಕ್ಕೆ ಬೇಕಾದ ದ್ರವ್ಯಗಳನ್ನು ಒಟ್ಟು ಸೇರಿಸಿ ನಾವು ಕೊಡುವಂಥದ್ದು ಹೌದು ಅಷ್ಟೇ. ಅತಿಥಿಯೋ ಒಂದು ಅಗ್ನಿ ವೈಶ್ವಾನರ ಪ್ರವಿಶದಿ ಅಂತಾರೆ. ಅಗ್ನಿಯೇ ಅತಿಥಿಯಾಗಿ ಮನೆಯೊಳಗೆ ಬರ್ತಾನೆ. ಅಗ್ನಿ ಹೇಗೆ ನುಂಗಿ ಹಾಕಿ ಬಿಡ್ತಾನೋ ಹಾಗೆ ಅತಿಥಿಯು ನುಂಗ್ತಾನೆ. ಆದರೆ ಅಗ್ನಿ ಮಾತಾಡುವುದಿಲ್ಲ, ಅತಿಥಿ ಮಾತಾಡ್ತಾನೆ. ಖುಷಿಯಾಯಿತು ಅಂತ ಹೇಳ್ತಾನೆ, ಒಳ್ಳೆಯದಾಗಲಿ ಅಂತ ಹೇಳ್ತಾನೆ, ಹಾರೈಸಿ ಹೋಗ್ತಾನೆ ಅಷ್ಟೆ. ಅದೇ ಒಂದೊಮ್ಮೆ ಅವನನ್ನು ನೀವು ಅಪಚಾರಗೊಳಿಸಿದರೆ, ಅವಮಾನ ಮಾಡಿದರೆ, ಈ ಅಗ್ನಿ ಕುಂಡದಲ್ಲಿ ಹಾಕದೇ ಇದ್ರೆ ಸುಮ್ಮನೆ ಇರುತ್ತೆ, ಅವನು ಸುಮ್ಮನೆ ಇರುವುದಿಲ್ಲ, ಹತ್ತಿಸಿ ಹೋಗ್ತಾನೆ ಅಷ್ಟೆ. ವ್ಯತ್ಯಾಸ ಅಷ್ಟೇ. ಹೀಗೆ ಎಲ್ಲ ಪ್ರತೀಕಗಳನ್ನು ಕೃಷ್ಣ ಹೇಳ್ತಾ ಬಹಳ ಸುಂದರವಾಗಿ ಎಲ್ಲ ಪ್ರತೀಕಗಳನ್ನು ಹೇಗೆ ಇರಬೇಕು. ಅದರಿಂದ ಊಟವು ಒಂದು ಯಜ್ಞ, ಅದು ಒಂದು ಕಡೆಯಲ್ಲಿ ಕೂತು ಬಹಳ ಚೆನ್ನಾಗಿ ನೇರ್ಪು ನಿಷ್ಠೆಗಳಿಂದ ಒಳ್ಳೆ ರೀತಿಯಿಂದ ಹೋಗಬೇಕು. ಸಾತ್ವಿಕವಾದ ಆಹಾರಗಳೊಟ್ಟಿಗೆ ಅದರ ವ್ಯವಸ್ಥೆ ಆಗಿ ಇದು ಯಜ್ಞ. ನೀವು ಓಡಾಡಿಕೊಂಡು ಅಲ್ಲಿಂದ ಇಲ್ಲಿ ಕೈ ಹಾಕಿಕೊಂಡು ಯಾರದೋ ತಟ್ಟೆದು ತೆಗೆದುಕೊಂಡು ಇನ್ನೆಷ್ಟೋ ಬಿಸಾಡಿಕೊಂಡು ಮಾಡಿದರೆ ಅದು ಯಜ್ಞ ಆಗಲಿಲ್ಲ. ಅದನ್ನು ಊಟವನ್ನು ಯಜ್ಞ ಮಾಡುವಂದ, ಮಾತಾಡುವುದನ್ನು ಯಜ್ಞ ಮಾಡುವಂದ, ಪ್ರತಿಯೊಂದನ್ನು ಸಹ ಯಜ್ಞವಾಗಿಸಬೇಕು. ನಡೆಯುವುದು, ಉಸಿರಾಡುವುದು, ಅಪಾನೇ ಜುಕ್ವತಿ ಪ್ರಾಣಂ ಪ್ರಾಣೇ ಬಾನಂತ ತಾಪರೆ ಅಂದ, ಶ್ವಾಸೋಚ್ಛ್ವಾಸಗಳ ಯಜ್ಞ ಇದು. ಒಂದು ಗಾಳಿಯೊಳಗೆ ಇನ್ನೊಂದು ಗಾಳಿ, ಇದು ಬೇರೆ ಬೇರೆ ಅಲ್ವಾ? ಆಹವನೀಯ ಗಾರ್ಹವತ್ಯ ಎಲ್ಲ ಇದ್ದಾಗೆ ಮನೆ ಗೃಹಪತಿ ಯಜಮಾನ ಅವನು ಉಪಯೋಗಿಸಿದ್ದು ಇಂಗಾಲ ಡೈಆಕ್ಸೈಡ್ ಎನ್ನುವುದು ಅಪಾನ, ಅದು ಗಾರ್ಹವತ್ಯ. ಆಹವನೀಯ ಎಳೆದುಕೊಳ್ಳುವಂಥದ್ದು, ಹೊರಗಿನಿಂದ ಬರುವಂಥದ್ದು, ಅದು ಶುದ್ಧವಾದ ಆಮ್ಲಜನಕವುಳ್ಳ ಗಾಳಿ. ಹೀಗೆ ಆಹವನೀಯ ಮತ್ತು ಗಾರ್ಹಪತ್ಯ. ಅಗ್ನಿ ಸಮಿಧ್ಯತೆ ಕವಿರ್ ಗೃಹಪತಿ ಇರುವ, ಇದು ವೇದ. ಒಂದು ಅಗ್ನಿಯೊಳಗೆ ಇನ್ನೊಂದು ಅಗ್ನಿ, ಅನಿಲವೇ ಅಗ್ನಿ. ಈಗ ಅವರು ಅನಿಲವನ್ನು ಅಗ್ನಿಯಾಗಿ ಗುರುತಿಸಿದ್ದಾರೆ ವೇದಕಾರರು. ನಮಗೆ ಅರ್ಥ ಆಗಲಿಲ್ಲ, ಗೊತ್ತಿಲ್ಲ ಅಷ್ಟೆ, ಶಬ್ದಗಳು ಹೇಗೆ ಅಂತ ಅರ್ಥ ಆಗಲಿಲ್ಲ. ಯಾಕೆ? ಸಂಸ್ಕೃತ ಬರುವುದಿಲ್ಲ, ಎಲ್ಲ ಕೊರತೆ ಇರುವುದಲ್ಲಿಯೇ. ಭಾಷೆ ಬರದವರಿಗೆ ಅರ್ಥ ಆಗುವುದೆಂಥದ್ದು. ಹೀಗಾಗಿ ಬಹಳ ಸುಂದರವಾಗಿ ಎಲ್ಲ ಕಾಲದಲ್ಲಿ ಒಂದು ಮಗುವು ಊಟ ಎನ್ನುವುದು ಯಜ್ಞ ಮಾಡ್ತದೆ. ಅದಕ್ಕೂ ಸುರುಕುಸುರುವಗಳುಂಟು, ಸೌಟು ಎಲ್ಲ ಇದೆ, ಚಮಚ ಇದೆ, ಅದರಲ್ಲೇ ತಿಂತದ್ದು ಹಾಕೊಳ್ಳುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಸಾಯಲು ಹೊರಟವನು ವೈಶ್ವಾನರ ಯಜ್ಞವನ್ನು ನಿಲ್ಲಿಸುವುದಿಲ್ಲ, ಊಟ ಹಾಕೊಳ್ಳುತ್ತಾನೆ. ರಸವರ್ಜಂ ರಸೋಪ್ಯಸ್ಯ ಪರಂದೃಷ್ಟ ನಿವರ್ತದೆ ಎಂದ ನಾಲಿಗೆಯ ಚಾಪಲ ಉಣ್ಣುವ ಹಂತ ಅದು ಕೊನೆಯ ಕಾಲಕ್ಕೂ ಹೋಗುವುದಿಲ್ಲ, ದೇವರು ಕಂಡಾಗ ಬಿದ್ದು ಹೋಗುತ್ತೆ ಅಂತ ಕೃಷ್ಣ ಹೇಳಿದ್ದು. ಅಂದ ಯಜ್ಞ ಎನ್ನುವುದು ಬದುಕೇ ಯಜ್ಞ ಆದಾಗ, ಬದುಕಿನಲ್ಲಿ ನಡೆಯುವ ಎಲ್ಲ ಕೈಂಕರ್ಯಗಳು ಯಜ್ಞ ಆಗುವ ಸಾಧ್ಯತೆ ಇದೆ. ಆದರೆ ಇದು ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದು ಹಂತಕ್ಕೆ, ಒಂದು ವರ್ಷಕ್ಕೆ ಹೇಳಿದ್ದೇ ಅಲ್ಲ. ಹಾಗೆ ದಾನ ದ್ರವ್ಯಯಜ್ಞಗಳೊಟ್ಟಿಗೆ ಅನೇಕ ಯಜ್ಞಗಳನ್ನು ಹೇಳಿದ ಕೃಷ್ಣ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ಹೇಳಿಕೊಂಡು ನೂರಾರು ಬಗೆಯ ಯಜ್ಞಗಳಿವೆ, ಸಾಧ್ಯತೆಗಳಿವೆ ಯಜ್ಞದ್ದು. ಅದರೊಟ್ಟಿಗೆ ದಾನ ಇದೆ. ದಾನದಲ್ಲಿ ವಸ್ತು ಕೊಡುವ ಹಾಗೆ ವಿದ್ಯೆಯ ದಾನದ ಬಗ್ಗೆಯೂ ಮಾತಾಡಿದ. ಯಾಕೆಂದರೆ ಪರಮಹಂಸರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಪರಮಹಂಸರು ಅಂದರೆ ಅದು ಪರಮವೇ ಬೇಡರಿಗೆ, ವಿಚಿತ್ರ. ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ ಸಾಮಾನ್ಯವಾಗಿ ನಾಲ್ಕು ಹಂತ ಯತಿಗಳದ್ದು. ಇನ್ನೂ ಕೆಲವು ಹಂತಗಳಲ್ಲಿ ಉಪನಿಷತ್ತುಗಳು ವರ್ಣನೆ ಮಾಡ್ತವೆ. ಭಿಕ್ಷುಕೋಪನಿಷತ್ತು, ಪರಮಹಂಸ ಪರಿವ್ರಾಜಕೋಪನಿಷತ್ತು, ಜಾವಾಲೋಪನಿಷತ್ತು, ಸುಮಾರು ಉಪನಿಷತ್ತುಗಳು ಯತಿಧರ್ಮದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತವೆ. ಪ್ರಧಾನವಾಗಿ ನಾಲ್ಕು ಹಂತದಲ್ಲಿ ಗುರುತಿಸಲಿಕ್ಕೆ ಬರ್ತದೆ. ಕುಟೀಚಕ ಅಂದರೆ ಮನೆಯಲ್ಲೇ ಇರ್ತಾನೆ, ಅವ ಮನೆ ವಾರ್ತೆ ಬಿಟ್ಟಿದ್ದಾನೆ, ಮತ್ತೆ ಇನ್ನೊಂದು ಮನೆಗೆ ಹೋಗಿ ಉಪಟಳ ಮಾಡುವುದಿಲ್ಲ. ಭಿಕ್ಷೆಗೆ ಕೊಡಿ, ಪಾದ ಪ್ರಕ್ಷಾಲನೆ ಮಾಡಿ, ಯಾವ ಮನೆಗೆ ಬರಬಹುದು ನಾವು ಎಲ್ಲ ಕೇಳಿಕೊಂಡು ಹೋಗುವುದೇ ಇಲ್ಲ. ಅವನು ಒಂದೇ ಮನೆಯಲ್ಲಿ ಇರ್ತಾನೆ, ಅವನ ಮನೆಯೇ ಇರಬಹುದು. ಆದರೆ ಮನೆ ಮಂದಿಯನ್ನು ಯಾರನ್ನೂ ತನ್ನ ಸಂಬಂಧದಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಸಂಬಂಧ ಪ್ರಜ್ಞೆಯನ್ನು ಕಡಿಸಿಕೊಂಡು ಊಟಕ್ಕೋಸ್ಕರ ಅವರಲ್ಲೇ ಇದ್ದುಕೊಂಡು, ಅವರು ಹಾಕಿದ್ದೇ ತಿಂದುಕೊಂಡು ಅಲ್ಲೇ ಇದ್ದುಕೊಂಡು, ಯಾವುದೇ ರೀತಿಯಾದ ಮನೆ ವಾರ್ತೆಯನ್ನು ನೋಡಿಕೊಳ್ಳದೆ, ಧನವಾರ್ತೆಯ ಬಗ್ಗೆ ಚಿಂತನೆ ಮಾಡದೆ, ಲೋಕವಾರ್ತೆಯ ಬಗ್ಗೆ ತಲೆ ಕೊಡದೆ, ಕೇವಲ ದೇವವಾರ್ತೆಯ ಬಗ್ಗೆ ಬದುಕ್ತಾ ಇದ್ದಾನೆ ಇವನು ಕುಟೀಚಕ. ಇನ್ನೊಬ್ಬ ಇದ್ದಾನೆ ಬಹುದಕ. ಯಾಕೆಂದರೆ ಕುಟೀಚಕನಲ್ಲಿ ಇರತಕ್ಕ ಒಂದು ಸಂಬಂಧ ಅದನ್ನು ಕಳಚಿಕೊಂಡು ಬಹುದಕನಾಗಿ ಊರು ಊರು ತೆರೆಯುತ್ತಾನೆ, ಯಾರ್ಯಾರದ್ದೋ ಊಟ ಮಾಡ್ತಾನೆ, ಎಲ್ಲ ಕಡೆಯ ನೀರು ಕುಡಿತಾನೆ. ಅವನಿಗೆ ಯಾರ ಬಗ್ಗೆ ಯೋಚನೆ ಇಲ್ಲ ಅಷ್ಟೇ. ಅವನು ಒಂದು ಕಡೆಯಲ್ಲಿ ನಿಲ್ಲುವುದಿಲ್ಲ. ಆ ರೀತಿಯಾಗಿ ಬಹು ಸಂಚಾರಮಯವಾಗಿ ಬಹುದಕನಾಗಿರುವುದೊಂದು ಬಗೆ. ಯಾವ ತೀರ್ಥದಲ್ಲಿಯೂ ಸಿಕ್ಕಿದಾಗ ಮೀಯುತ್ತಾನೆ, ಅಲ್ಲೇ ತನಗೆ ಬೇಕಾದವರಿಗೆ ಮಾಡಿಕೊಳ್ಳಬಲ್ಲ, ಇಲ್ಲದೆ ಯಾರ ಹತ್ರ ಅದು ಕೇಳಿಕೊಳ್ಳಬಲ್ಲ, ಅದು ಕೊಟ್ಟದ್ದನ್ನು ತಿಂದಾನು, ಹೀಗೆ ಹೋಗ್ತಾನೆ ಒಂದು ಕಡೆಯಲ್ಲಿ ನಿಲ್ಲದೆ. ನಿಜವಾಗಿ ನಿಲ್ಲುವವ ಹೊರಲಾರದವ, ಹೋಗುವವ ನಿಲ್ಲಲಾರದವ, ಇಷ್ಟೇ. ಕುಟೀಚಕನಿಗೆ ಕೈಕಾಲು ನೋವು ಇರ್ಬೋದು, ಅಂಗವೈಕಲ್ಯ ಇರ್ಬೋದು, ವಯಸ್ಸು ಹೆಚ್ಚಾಗಿರ್ಬೋದು. ಬಹುದಕನಿಗೆ ಸ್ವಲ್ಪ ತ್ರಾಣ ಇರ್ಬೋದು, ಸ್ವಲ್ಪ ಸಮಯ ಆದರೂ ತಿರುಗಿ ಸಾಯಿರ್ಬೋದು ಅವನು, ಅದಕ್ಕೋಸ್ಕರ ಹೊರಡ್ತಾನೆ. ಇನ್ನು ಮುಂದಿನವ ಮೂರನೆಯವ ಹಂಸ. ಹಂಸ ಅಂದರೆ ಹಕ್ಕಿ ಅಂತ ಅರ್ಥ, ಹಾರುವವನೆಂದೆ. ಅವನು ಒಂದು ಕಡೆಯಲ್ಲಿಯೂ ನಿಲ್ಲುವುದಿಲ್ಲ,
ಹೆಚ್ಚು ಹೋಗುವವ, ಯಾರನ್ನು ಮಾತಾಡಿಸುವುದಿಲ್ಲ, ಹಕ್ಕಿಯಾಗಿ ಹೆಕ್ಕಿ ತಿನ್ನವಲ್ಲ ಹೊರತು ಕೇಳಿ ತಿನ್ನುವವಲ್ಲ. ವಾಸ್ತವವಾಗಿ ಇನ್ನೊಬ್ಬರ ಹತ್ರ ಕೇಳುವುದು ತಪ್ಪುವವ. ಆದರೆ ಕೆಲವರು ಹಕ್ಕಿಗಾಗಿ ಚೆಲ್ಲುವುದುಂಟು, ಅದು ತೊಂದರೆ ಇಲ್ಲ, ತಿನ್ಬೋದು. ಇವನನ್ನು ಕಂಡು, ಬೈರಾಗಿಗಳನ್ನು ಕಂಡು ಚೆಲ್ಲಿದರೆ ತಿನ್ನುವ ಯೋಗ್ಯತೆ ಉಳ್ಳವ ಹಂಸ, ಹೊರತು ಇವನಾಗಿ ಒಬ್ಬರ ಮನೆಯಲ್ಲಿ ಕೂತು ನಿಂತು ಕೊಡಿಯಿಂದ ಕೇಳಲಿಕ್ಕಿಲ್ಲ. ಬಹುದಕನಿಗೆ ತಟ್ಟೆ ಇದೆ, ಚೀಲ ಇದೆ, ಅದನ್ನು ಕೇಳಲಿಕ್ಕೆ ಅವನು ತಟ್ಟೆ ಮುಂದೆ ಇಡಬಹುದು, ತುಂಬಿಸಿ ಚೀಲದಲ್ಲಿ ಹೋಗಬಹುದು, ಕಟ್ಟೆಯಲ್ಲಿ ಕೂತು ಉಣ್ಣಬಹುದು. ಆದರೆ ಹಂಸ ಹಾರುವವನೇ, ಕಟ್ಟೆಯಲ್ಲಿ ಜಗಲಿಯಲ್ಲಿ ಹಕ್ಕಿ ಕೂತ್ಕೊಳ್ತದ ಇಲ್ಲ, ಅದಕ್ಕೆ ತಟ್ಟೆ ಉಂಟ ಇಲ್ಲ. ಈ ಅರ್ಥಗಳಲ್ಲಿ ಎಷ್ಟು ಚೆನ್ನಾಗಿದೆ. ಹಕ್ಕಿ ತಟ್ಟೆ ತರುವುದಿಲ್ಲ, ಚಂಚುವೇ ಅದರದ್ದು ಪಾತ್ರ. ಚಂಚು ಅಂದರೆ ಕೊಕ್ಕು, ಕೊಕ್ಕಿನಲ್ಲಿ ಎಷ್ಟು ಹಿಡಿತದೆ, ಒಂದು ತುತ್ತು ಒಂದು ಗುಟುಕು ಅಷ್ಟೇ ಅಷ್ಟೇ, ಅಷ್ಟನ್ನು ಮಾತ್ರ ಪಡೆದುಕೊಂಡು ಓಡಬಲ್ಲ ಇವ, ನಿಲ್ಲುವುದಿಲ್ಲ. ಹಕ್ಕಿ ಎಲ್ಲಿ ಕೂತುತ್ತೆ, ಕೂತ್ಕೊಳ್ತದೆ ಅಂದರೆ ಓಡಿ ಆಗಿರ್ತದೆ. ಇದು ಹಂಸ ಲಕ್ಷಣ. ಹೀಗಿರಬೇಕು ಹಂಸ ಅಂದರೆ, ಎಲ್ಲಿಯೂ ನಿಂತದ್ದು ಹೆಜ್ಜೆಯೇ ಗುರುತು ಇಲ್ಲದೆ, ಯಾರದ್ದು ಅಪೇಕ್ಷೆ ಪಡೆದೆ, ಎಲ್ಲಿಯೋ ಬಿಟ್ಟು ಹೋದದ್ದನ್ನು, ಯಾವುದೋ ಮರದ್ದು, ಹಕ್ಕಿಯ ಕಥೆಗೆ ನೇರ ತಿನ್ನುವುದು, ಮರದಲ್ಲಿದ್ದ ಹಣ್ಣು ಉದುರಿ ಬಿದ್ದ ಎಲೆ, ಇದು ಕ್ರಮದದ್ದು. ಅದರ ಆಚೆಗೆ ತಯಾರು ಮಾಡಿದ್ದಿಲ್ಲ, ಬಹುದಕನಿಗೆ ತಯಾರು ಮಾಡಿದ್ದುಂಟು, ಇವನಿಗೆ ಅದು ಇಲ್ಲ. ಇವನಿಗೆ ನೆಲೆಯೇ ಇಲ್ಲ, ಎಲ್ಲಿದ್ದಾನೆ ಅಂತ ಇಲ್ಲ. ಹಕ್ಕಿಗೆ ಎಲ್ಲಿ ಹೇಳೋದು, ಮರ ಕಾಡು ಅಷ್ಟೇ, ಊರೇ ಅಲ್ಲ. ಬಹುದಕನಿಗೆ ಊರಿದೆ, ಬಹುಳು ಜನರ ಊರು, ಊಟ ಇದೆ, ನೀರು ಇದೆ, ಇವನಿಗೆ ಅದು ಇಲ್ಲ. ನಾಲ್ಕನೆಯವ ಪರಮಹಂಸ, ಇವನು ಇನ್ನೂ ಪರಮ. ಹಂಸ ಆದರೂ ಕಾಣಲಿಕ್ಕೆ ಸಿಗತ್ತೆ, ಪರಮಹಂಸ ಕಾಣಲಿಕ್ಕೆ ಸಿಗೋದಿಲ್ಲ. ಜನವಸತಿ ಇದ್ದಲ್ಲೇ ಇರದ ಹಕ್ಕಿಗಳಿದು, ಇದು ಕಾಡಿನ ಹಕ್ಕಿಗಳು, ನಾಡಿನ ಹಕ್ಕಿಗಳು ಅಲ್ಲ. ಇದು ಕಾಗೆ ಗುಬ್ಬಿಗಳಂತೆಲ್ಲ, ಅದು ಹಂಸ ಅಂದರೆ ಕಾಗೆ ಗುಬ್ಬಿಗಳು, ಇದು ಪರಮಹಂಸ ಅಂದರೆ ಅದು ಮಾನಸೋತ್ತರ ಶೈಲದಲ್ಲಿ ಇರತಕ್ಕ ನಿಜವಾದ ಹಂಸ. ಹಾಲು ನೀರು ಬೇರೆ ಮಾಡಿ ಕುಡಿಯಬಲ್ಲ, ಯೋಗ್ಯತೆಯನ್ನು ಮಾತ್ರ ಸ್ವೀಕರಿಸಬಲ್ಲ, ಶುದ್ಧವಾದ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳು ಸಿಗುವುದೇ ಇಲ್ಲ, ತೀರಾ ವಿರಳ. ಅವರು ಕರ್ಮ ಬಿಡ್ಲಿಕ್ಕಿಲ್ಲ, ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯ ಮೇವದತ್ತ ಅಂದ. ಇದಕ್ಕೋಸ್ಕರ ಕೃಷ್ಣ ಹೇಳಿದ, ಹೆಚ್ಚಾಗಿ ಹೇಳುವವರು ಇವರಿಗೆಲ್ಲ ಏನಿಲ್ಲ, ಎಲ್ಲ ಕರ್ಮ ಬಿಟ್ಟವರು ಅಂತ ಅಲ್ಲ ಅಂದ. ಇವರಿಗೂ ಕರ್ಮ ಇದೆ, ಊಟ ಮಾಡುವುದಿಲ್ಲ ಅವರು, ಮಾಡ್ತಾರೆ. ಆಗ ದೇವರ ಪೂಜೆಯಿಂದಲೇ ಮಾಡಬೇಕು. ಕೈಗೆ ಕೊಟ್ಟ ಭಿಕ್ಷೆಯನ್ನು ಹೇಗೆ ಮಾಡಬೇಕು ಅಂತ ವಿಷ್ಣು ತೀರ್ಥರು ಬರೀತಾರೆ ಸನ್ಯಾಸ ಪದ್ಧತಿಯಲ್ಲಿ. ಭಾಗವತವು ಹೇಳುತ್ತೆ ಸುಮಾರು ಧರ್ಮಗಳನ್ನು, ಭಿಕ್ಷೆಯ ಕ್ರಮ ಹೇಗೆ ಅಂತ. ಎಷ್ಟು ಗಮ್ಮತ್ ಇರುತ್ತೆ, ಮನೆಯಲ್ಲಿ ಊಟ ಮುಗಿದ ನಂತರ ಭಿಕ್ಷುಕರು ಹೋಗಬೇಕು, ಬೈರಾಗಿಗಳು. ಊಟ ಮುಗಿದ ನಂತರ ತಟ್ಟೆ ಶಬ್ದ ಆಗ್ತಿರಬಾರ್ದು, ಧೂಮ ಕಾಣಬಾರದು, ಹೊಗೆ ಕಾಣಬಾರದು, ಮಗು ಅಳುವುದು ನಿಂತಿರಿಸಬೇಕು, ಆ ನಂತರ ಹೋಗ್ಬೇಕು. ಮಗು ಅಳತಾ ಇದ್ರೆ ಇನ್ನು ಊಟ ಮುಗಿಲಿಲ್ಲ ಅಂತ ಅರ್ಥ, ತಟ್ಟೆ ಶಬ್ದ ಆಗ್ತಾ ಇದ್ರೆ ಇನ್ನು ಪಾತ್ರ ಎಲ್ಲ ಉಂಟು ಅಂತ ಅರ್ಥ, ಪಾತ್ರೆ ಬದಿಯಲ್ಲಿದ್ದರೆ ಹೋಮ ಧೂಮ ಎಲ್ಲ ಕಾಣ್ತಾ ಇದ್ರೆ ಗೌಜಿದೆ ಅಂತ ಅರ್ಥ. ಅದೆಲ್ಲ ಮುಗಿದ ನಂತರ ಹೋಗ್ಬೇಕು, ಅಂದರೆ ಸುಮಾರು 2 ಗಂಟೆ ನಂತರ, ಸರಿಯಾಗಿ ಹೇಳುದಾದ್ರೆ 2-3 ಗಂಟೆಗೆ ಹೋಗ್ಬೇಕು ಭಿಕ್ಷೆ ಕೇಳಬೇಕು. ಆಗ ಉಳಿದದ್ದು ಕೊಡ್ತಾರೆ ಅವ್ರು ಇದ್ರೆ, ಇಲ್ಲ ಅಂದ್ರೆ ಇಲ್ಲ. ಅದನ್ನು ತಗೊಂಡ್ಬರ್ಬೇಕು, ಕೇವಲ ಕೈಯಲ್ಲಿ ಹಿಡಿದು ಕೇಳಲಿಕ್ಕೆ ತಟ್ಟೆ ಇಲ್ಲ. ಹಾಗೆ 7 ಮನೆಗೆ ಹೋಗ್ಬೋದು, ಅದರಾಚೆ ಹೋಗ್ಲಿಕ್ಕಿಲ್ಲ. ತ್ರಿಪಂಚ ಸಪ್ತ ಸದ್ಮಾನಿ ಗಚ್ಚೇತ ನಾತಿ ಪ್ರಜೇತಿ ಅಂದರು ಆಚಾರ್ಯ ಮಧ್ವರು. 3, 5, 7 ಉತ್ತಮ ಪಕ್ಷ 3 ಮನೆ, ಕಮ್ಮಿ ಕಂಡಿತು 5 ಮನೆ, ಮಧ್ಯಮ ಪಕ್ಷ ಇನ್ನೂ ಕಮ್ಮಿ ಆಯಿತು 7 ಮನೆ ಹೋಗ್ಬೋದು, ಅದಕ್ಕಿಂತ ಕಮ್ಮಿ ಆದರೆ ಹೋಗ್ಲಿಕ್ಕಿಲ್ಲ ಅಂದ. ಅಷ್ಟೇ, 8 ಮನೆಯಲ್ಲಿ ಸಿಕ್ಕಿದ್ದನ್ನು ತಂದು ಸರೋವರಕ್ಕೆ ನದಿಗೆ ಹೋಗಿ ಅಲ್ಲಿ ಇಟ್ಟು ಮಿಂದು ಅದನ್ನು ಕ್ರಮ ಪ್ರಕಾರ ತನ್ನ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಲಿಕ್ಕೆ. ಅಲ್ಲಿ ಎಲ್ಲ ಸಮರ್ಪಣೆ ಆಗಿರ್ತದೆ, ಎಲ್ಲ ಬಗೆ ಆಗಿರ್ತದೆ, ಅದು ಪ್ರಶ್ನೆಯೇ ಇಲ್ಲ ಅಂದ. ಇವನು ಊಟ ಮಾಡಬೇಕಾದ್ರೆ ಇವನು ಸಮರ್ಪಣೆ ಮಾಡಿ ತಿನ್ಬೇಕು, ಯಾರೋ ಮಾಡಿದ್ದಲ್ಲ, ಅವ್ರು ಮಾಡಿದ್ದು ಮುಗಿದೋಯ್ತು. ಈಗ ಇವತ್ತು ಯಥಾ ಪ್ರಕಾರ ಇವನು ತಂದು ಒಟ್ಟಾಗಿದ್ದನ್ನು ಮಿಂದು ಸರೋವರದ ದಡಿಯಲ್ಲಿ ನಿಂತು ದೇವರಿಗೆ ಸಮರ್ಪಿಸಿ ತಿನ್ನಲಿಕ್ಕೆ ಸುಮಾರು 4 ಗಂಟೆ ಆಗ್ಬೋದು ತಿನ್ನುವಾಗ ನದಿ ತೀರಕ್ಕೆ ಬಂದು. ಇದು ದಿನಾ ಯತಿಯ ಊಟದ ಕ್ರಮ, ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಮುಗಿಲಿಲ್ಲ, ಒಟ್ಟು 4 ಗಂಟೆ ಹೊತ್ತಿನಲ್ಲಿ, 3, 3.5, 4 ಗಂಟೆ ಹೊತ್ತಿನಲ್ಲಿ ಆ ದಿನದ ಭಿಕ್ಷೆ ತಿನ್ನಲಿಕ್ಕೆ ಮುಗೀತದೆ, ಮತ್ತೆ ಇಲ್ಲ. ಅದು ಎಲ್ಲಿಯಾದರೂ ಗುರುಗಳಿದ್ರೆ ಅವರಿಗೆ ಕೊಟ್ಟು ತಿನ್ನಲಿಕ್ಕೆ, ಅವರು ಎಷ್ಟು ಕೊಟ್ಟರು ಅಷ್ಟು ತಿನ್ನಲಿಕ್ಕೆ. ಆದ್ರೆ ರಾತ್ರಿ ಊಟ ಇಲ್ಲಿ, ಇನ್ನು ಮರುದಿನ ಮುನ್ನ ಯಥಾ ಪ್ರಕಾರ ಭಿಕ್ಷೆ ಕೇಳಿ. ಇದು ವಾಸ್ತವವಾದ ಭಿಕ್ಷಾ ಧರ್ಮ. ಇವನಿಗೂ ಪೂಜೆ ಇದೆ ಹೇಳಿದ, ಅದಕ್ಕೆ ಅವನಿಗೂ ಸಹ ಅವರು ಕೊಟ್ಟದ್ದು ಅಲ್ಲಿಯೇ ತಿನ್ನುವುದಲ್ಲ, ತಗೊಂಡೋಗಿ ಸರೋವರದ ಕಟ್ಟೆಯಲ್ಲಿ ನಿಂತು ಸ್ನಾನ ಮಾಡಿ ಮತ್ತೆ ಊಟ ಮಾಡಲಿಕ್ಕೆ ಅವನು ಕ್ರಮ ಪ್ರಕಾರ. ಅವನಿಗೂ ದೇವರ ಪೂಜೆ ಉಂಟು. ಅದನ್ನು ಯಜ್ಞ ಯಾವ ಹಂತದಲ್ಲಿಯೂ ಯಾರು ಬಿಡ್ಲಿಕ್ಕಿಲ್ಲ. ಆದ್ರಿಂದ ಅವರು ತ್ರಿಕರ್ಮಿಗಳು, ಷಡ್ಕರ್ಮಿಗಳು, ನೈಷ್ಕರ್ಮಿಗಳು ಅದೇನಿಲ್ಲೇ ಇಲ್ಲ. ಕರ್ಮ ಬಿಟ್ಟವ್ರದ್ದು ಇಲ್ಲ ಇಲ್ಲ. ನೈಕ ಅಷ್ಟಿದ ಕ್ಷಣ ಅಭಿಜಾತದ ಇಷ್ಟತೆ ಕರ್ಮ ಕೃತ ಅಂತ. ಕರ್ಮ ಬಿಡುವಂಥದ್ದೇ ಅಲ್ಲ, ಬಿಡ್ಲಿಕ್ಕೆ ಆಗುವುದೇ ಇಲ್ಲ, ಮಾಡಲೇಬೇಕು ಅಂದ. ಅದು ಯಜ್ಞ. ಹಾಗೆ ದಾನ ಅಂದ, ಅವರಿಗೆ ದಾನ ಮಾಡ್ಲಿಕ್ಕೆ ಆಗುದಿಲ್ಲ. ಜ್ಞಾನ ದಾನ ಮಾಡಲಿ ಅಂದ. ಸ್ವತ್ತು ದಾನ ಮಾಡುದು ಬೇಡ, ಬಟ್ಟೆ ದಾನ ಮಾಡುದು ಬೇಡ, ಅವರು ಮನೆ ದಾನ ಮಾಡುದು ಬೇಡ,
ಭೂದಾನ ತಿಲದಾನ ಏನು ಕೊಡೋದು ಬೇಡ, ಗೋದಾನ ಯಾವುದು ಬೇಡ, ಸ್ವರ್ಣದಾನ ಬೇಡವೇ ಬೇಡ, ಅವರು ವಿದ್ಯಾದಾನ ಮಾಡಲಿ, ಜ್ಞಾನದಾನ ಮಾಡಲಿ, ಅಭಯದಾನ ಮಾಡಲಿ ಅಂದರು. ಅವರು ಎಂಥದೇ ಅಭಯದಾನ ಮಾಡ್ತಾರೆ ಕೇಳಿದರೆ, ಅವರು ನಡೆದಾಟದೆ ಇರುವುದೇ ಅಭಯದಾನ ಅಂದ. 12 ತಿಂಗಳಲ್ಲಿ 4 ತಿಂಗಳು ಮಳೆಗಾಲದಲ್ಲಿ ಒಂದು ಕಡೆ ಕೂತ್ಕೊಳ್ಳಿ ಸಾಕು ಅಂದ. ಎಷ್ಟೋ ಪ್ರಾಣಿಗಳು ಬಚಾವ್ ಆಗ್ತವೆ, ಅಹಿಂಸೆ ಕಾಪಾಡಿದಂತಾಗತ್ತೆ, ವಾಸ್ತವವಾಗಿ ಅಭಯ ಕೊಟ್ಟಾಗತ್ತೆ. ಇವರು ನಡೆಯುವ ಮೂಲಕ ಎಷ್ಟೋ ಪ್ರಾಣಿಗಳು ಸಾಯ್ತಾರೆ. ಅವರಿಗೆ ಪರಿವ್ರಾಜಿಗರ ಹೆಸರು, ಬದುಕಿಗೋಸ್ಕರ ತಿರುಗ್ತಾರೆ, ತಿರುಗುವ ಮೂಲಕ ಕೊಲೆ ಮಾಡ್ತಾರೆ. ನಿಲ್ಲಿಸಿ ಅಂದ. ಎಷ್ಟು ಚೆನ್ನಾಗಿದೆ. ಆದ್ರಿಂದ ಅಭಯಂ ಸರ್ವಭೂತೇಭ್ಯ ದತ್ತಂ ಅಂತ ಹೇಳಿಕೊಂಡು ಎಲ್ಲ ಪ್ರಾಣಿಗಳಿಗೆ ನಾನು ಅಭಯ ಕೊಟ್ಟಿದ್ದೇನೆ, ಮಾತಿನಿಂದ ಮನಸ್ಸಿನಿಂದ ಶಾರೀರಿಕವಾಗಿ ಯಾರಿಗೂ ಹಿಂಸೆ ಆಗಬಾರದು ಎನ್ನುವುದು ಧರ್ಮ. ಇದೆಲ್ಲರೂ ಮಾಡಲಿ ಅಂದ. ಅದನ್ನ ದಾನ ಮಾಡೋದರಲ್ಲಿ ಅಭಯದಾನ ವಿದ್ಯಾದಾನಗಳು ಸೇರ್ತವೆ ಎಂದು ತೋರಿಸಿಕೊಟ್ರು. ಅಂದ್ರೆ ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಅನ್ವಯ ಆಗುವಂಥ ವ್ಯವಸ್ಥೆಗಳು. ಬಡವ ಏನು ದಾನ ಮಾಡ್ತಾನೆ, ಅವನು ಎಲ್ಲಿ ದುಡ್ಡು ಉಂಟು, ಆದ್ರಿಂದ ಬಡವರಿಗೆ ಹೇಳಿದ್ದಲ್ಲ ಅಂದ್ರೆ ಬಡವರಿಗೂ ದಾನ ಹೇಳಿದ್ದೆ ಅಂತ, ಅವರಿಗೂ ಕೊಡ್ಲಿಕ್ಕೆ ಉಂಟು ಅಂತ. ಇಲ್ಲ ಯಾರು ಹೇಳಿದ್ರು ಅಂತ, ಅವರು ಸಹ ಯಾರಿಗೂ ಭಯವನ್ನು ಉಂಟು ಮಾಡಿಸದಿದ್ರೆ ಸಾಕಲ್ಲ. ಅಭಯ ದಾನದ ಮೇಲೆ ದಾನದ ವ್ಯಾಪ್ತಿಯಲ್ಲಿ ಬರ್ತದೆ ಅಂತ ತೋರಿಸಿಕೊಟ್ಟವರು ಆಚಾರ್ಯ ಮಧ್ವ. ಇವತ್ತು ಎಲ್ಲ ಕಡೆಯಲ್ಲಿ ಭಯದಾನವೇ ಆಗ್ತಾ ಇರು. ಧರ್ಮಕ್ಕೆ ಕೇಳುವುದಿಲ್ಲದಿದ್ರೆ ಭಯವನ್ನು ಹುಟ್ಟಿಸ್ತಾರೆ. ಎಲ್ಲಕ್ಕೂ ಭಯ, ಪ್ರತಿಯೊಂದಕ್ಕೂ ಭಯ, ಬದುಕಿಲಿಕ್ಕೆ ಭಯ. ಹೊರಗೆ ಹೋಗುವಾಗಿಲ್ಲ, ಒಳಗೆ ಬರುವಾಗಿಲ್ಲ, ನೋಡುವಾಗಿಲ್ಲ, ತಿನ್ನುವಾಗಿಲ್ಲ. ಕ್ಷೀರೇ ಕ್ಷಾರ ಭಯಂ ಅಂತಾರೆ. ಹಾಲು ಕುಡಿಯುವ ಅಂದ್ರೆ ಅದರಲ್ಲಿ ಹೇಳ್ತಾರೆ ಎಲ್ಲ ಸೇರಿಸಿಬಿಟ್ಟಿದ್ದೇವೆ ಅಂತ. ಅದರದ್ದು ಸಾರ ತೆಗೆದಿದ್ದೇವೆ ಅವರು ಹೇಳ್ತಾರೆ. ಹಾಲಿನ ಸಾರವನ್ನು ನಾವು ತೆಗೆದಿದ್ದೇವೆ, ಅದರ ದಪ್ಪವಂತಿಕೆಯನ್ನು ಮುಗಿಸಿದ್ದೇವೆ. ಮತ್ತೆಂದದು ಕೇಳಿದರೆ ಸುಮ್ಮನೆ ಒಂದು ಬಿಳಿ ನೀರು ಇಟ್ಟಿದ್ದೇವೆ, ಕುಡಿಯೋರು ಕುಡಿಯಿರಿ ಅಂತ. ಆಯ್ತಲ್ಲ, ಅದು ಕುಡಿದ್ರೆ ರೋಗ ಬರುತ್ತೆ, ಅದು ನಾವು ಬಿಳಿ ಆಗ್ತೇವೆ. ನಮ್ಮಲ್ಲಿ ಇರತಕ್ಕಂಥ ಕೆಂಪು ರಕ್ತಗಳು ಸಾಯಲಿಕ್ಕೆ ಶುರು ಆಗ್ತವೆ, ನಾವು ಸಾಯ್ತೇವೆ ಅದರಿಂದ. ಅದನ್ನ ಹಾಲು ಕುಡಿದು ಹಾಳಾಗೋರಿದ್ದಾರೆ. ಈಗ ಕ್ಷೀರೇ ಕ್ಷಾರ ಭಯಂ ಜಲೇ ವಿಷಭಯಂ, ನೀರು ಕುಡಿಯುವ ಅಂದ್ರೆ ನೀರಿಗೆಲ್ಲ ಫ್ಲೋರಿಕ್ ಆಸಿಡ್ ಎಲ್ಲ ಹಾಕಿದ್ದಾರಂತೆ. ಅವರು ನೀರನ್ನು ಅವರು ಒಂದು ವಾರದ ಕೆಳಗೆ ಒಟ್ಟು ಮಾಡಿ ಕಳಿಸಿದ್ದಾರಂತೆ. ಈಗ ಅಲ್ಲಿ ನದಿಗೆ ಹಾಕಿದ್ದಾರಂತೆ ಪೌಡರ್, ಮತ್ತೆ ಟ್ಯಾಂಕಿಗೆ ಒಂದು ಮೊದಲೇ ಹಾಕಿದ್ದಾರಂತೆ. ಇನ್ನೆಂತ ಹೇಳೋದು ನಾವು ಕಳಿಸುವಾಗ, ಅದನ್ನ ನೀರು ಕುಡಿದ್ರೆ ಅದರಲ್ಲಿ ವಿಷ ಸಾಯುತ್ತೇವೆ. ಇನ್ನೆಂತ ದುಡ್ಡು ಮಾಡುವ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ರಸ್ತೆಯಲ್ಲಿ ಹೋಗುವ ಅಂದ್ರೆ ಮೈ ಮೇಲೆ ವಾಹನಗಳು ಹೋಗಿಬಿಡ್ತವೆ. ಮನೆಯಲ್ಲಿ ಕೂತ್ಕೊಳ್ಳುವ ಅಂದ್ರೆ ಅತಿಥಿಗಳು ಬಂದು ಡೊನೇಷನ್ ಅದು ಇದು ಅಂತ ಹೇಳಿ ವ್ಯಾಪಾರದವರು, ನಾವೀಗ ವ್ಯಾಪಾರಕ್ಕೆ ಬಂದಿದ್ದೇವೆ, ನೀವು ಅದು ತಗೊಳ್ಳಿ ಇದು ನೋಡಿಕೊಳ್ಳಿ ಹೇಳಿ ಬಾಣಾಲೆ ಮಂಡೆ ಹಾಕಿ ಹೋಗ್ತಾರೆ. ಅದು ಆಗುವುದಿಲ್ಲ, ಎಲ್ಲಿ ಹೋಗುವುದು ಗೊತ್ತಿಲ್ಲ ಅಂತಾನೆ. ಆದ್ರಿಂದ ಪಂಚತ್ವೇವ ಅಭಯಂ ಅಂದ, ಸಾಯುವುದೇ ಗಮ್ಮತ್ತು ಅಂತ. ಇದ್ದದ್ರಲ್ಲಿ ಒಳ್ಳೆಯ ಅಭಯ ತಾಣ ಯಾವುದು ಕೇಳಿದ್ರೆ ಯಮಾಲಯ ಅಷ್ಟೇ. ಯಮನ ಕೋಣೆ ಅದು ಅತ್ಯಂತ ಸೇಫ್. ಯಾಕೆ, ಇನ್ಯಾರಲ್ಲಿ ಕೊಲೆಗಾರರು ಬರುವುದಿಲ್ಲ, ಸತ್ಯ ಇರ್ತೇವೆ ಅಲ್ಲಿ ಹೋಗುವಾಗ. ಇನ್ಯಾರು ಕೊಲ್ಲಿಕ್ಕೆ ಬರುವುದಿಲ್ಲ. ಅದನ್ನು ಪಂಚತ್ವಮೇವ ಅಭಯಂ, ವಾಸ್ತವವಾಗಿ ಅದನ್ನು ಅಭಯದಾನ ಅತ್ಯುತ್ತಮವಾದ ದಾನ. ನನ್ನಿಂದ ಯಾರಿಗೂ ಹಿಂದೆ ಹೇಳಿದ್ದ ಕೃಷ್ಣ, ಯಾರಿಂದಲೂ ಸಹ ಯಾರಿಗೂ ಸಹ ಹೆದರಿಕೆಯನ್ನು ಉಂಟು ಮಾಡದಂತೆ ಬದುಕುವುದು ಅದು ಯೋಗಿಯ ಲಕ್ಷಣ. ವಾಸ್ತವವಾಗಿ ಯೋಗಿ ಹಾಗೆ. ಹೀಗೆ ದಾನ ಅದರೊಟ್ಟಿಗೆ ತಪಸ್ಸು, ನಿರಂತರವಾದ ಚಿಂತನೆ. ಕಾಯ ಶೋಷಣೆಗಿಂತ ದೇಹಕ್ಕೆ ಸಂತಾಪ ಕೊಡುವುದಕ್ಕಿಂತ ಕಾಯ ಕೆಲವೊಮ್ಮೆ ಬಗ್ಗಿಸಬೇಕು, ಇಲ್ಲದದು ವಿಪರೀತ ಬೆಳೀತದ್ರಿ. ಅದಕ್ಕೆ ಅಂತ ಗೊತ್ತು, ದೇಹಕ್ಕೆ ಹೆಸರೇ ಹಾಗೆ, ದೇಹ ಉಪಚಯ ಅಂತ. ಅದು ಬೆಳೀತಾ ಹೋಗುದು, ಹುತ್ತ ಬೆಳೆದಂದೆ. ಹುತ್ತಕ್ಕೇನು, ನಾವು ಅದರ ಮೇಲೆ ಕಲ್ಲು ಚಪ್ಪಡಿ ಹಾಕದೇ ಇದ್ದರೆ ಅದು ಬರುವ ವರ್ಷಕ್ಕೆ ನಮಗಿಂತ 2 ಬಾಲ ಮೇಲೆ ಹೋಗಿರ್ತದೆ. ಪಕ್ಕದಲ್ಲಿದ್ದ ಅಕ್ಕದಲ್ಲಿದ್ದ ಎಲ್ಲವನ್ನು ಸಹ ತನ್ನಲ್ಲಿ ಮುಗಿಸಿಕೊಳ್ಳುತ್ತದೆ, ಹಾಕಿಸಿಕೊಳ್ಳುತ್ತದೆ, ಎಲ್ಲಕ್ಕೂ ಹಿಡಿತದೆ. ನಾವು ಸುಮ್ಮನೆ ಕೂತ್ರೆ ನಮಗೂ ಹಿಡಿತದೆ ಹುತ್ತ, ಆದರೆ ನಾವು ಆಚೆಗೆ ಹೋಗ್ತಾ ಇರೋದು ಹೆಚ್ಚಾಗಿ. ಹೀಗೆ ವಾಸ್ತವವಾಗಿ ಹುತ್ತದಂತೆ ನಮ್ಮ ದೇಹ ಬೆಳೆಯುವುದು, ವಿಚಿತ್ರ ಬೆಳೀತದೆ. ಸುಮ್ಮನೆ ಬಿಟ್ಟರೆ ದಪ್ಪ ದಪ್ಪ ಆಗ್ತಾ ಹೋಗ್ತದೆ. ಅದಕ್ಕೆ ಅದನ್ನು ಒಳ್ಳೆಯ ನಿಗ್ರಹ ಮಾಡಬೇಕಂತ, ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಬೇಕು ಬೇಕಾದಾಗಿ ಕಾಯಿಸುವಂಥದ್ದರೆ ಕಾಯಿಸಬೇಕು, ಕಾಯಿಸಬೇಕಾದ್ರೆ ಕಾಯಿಸಬೇಕು, ಕಾಯಿಸುವುದನ್ನು ಬಿಸಿ ಮಾಡಬೇಕಾದ್ರೆ ಬಿಸಿ ಮಾಡಬೇಕು, ಒಣಗಿಸಬೇಕಾದ್ರೆ ಒಣಗಿಸಬೇಕು, ಸ್ವಲ್ಪ ತಾಳ್ಬೇಕಾದ್ರೆ ತಾಳ್ಬೇಕು. ಹೀಗೆ ವಿಚಿತ್ರವಾಗಿ ಅದನ್ನು ದುಡಿಸಿಕೊಳ್ಬೇಕಂದ್ರೆ ಇದು ಒಂದು ತಪಸ್ಸು. ಅನ್ನ ಹಾಕದೆ, ನೀರು ಕೊಡದೆ, ಹೆಚ್ಚು ಮಾತಾಡದೆ, ಕಡಿಮೆ ಮಾತಾಡಿ, ಪಟ್ಟಾಂಗ ನಿಲ್ಲಿಸಿ, ಊರು ನೋಡದೆ, ಸುಮ್ಮನಾಗದೆ, ಮಲಗಿ ಹೆಚ್ಚು ಮಾಡದೆ, ಸೋಮಾರಿತನ ಇರದೆ, ಇದೆಲ್ಲ ಕೆಲವೆಲ್ಲ ಲಕ್ಷಣಗಳದು ದೇಹವನ್ನು ದುಡಿಸುವ ಕ್ರಮಗಳು. ಒಂದೊಂದು ಅಂಗಗಳಿಗೆ ಒಂದೊಂದು ರೀತಿಯಾದ ಎಕ್ಸಸೈಸ್. ಒಂದು ದೃಷ್ಟಿಯಿಂದ ಸುಮ್ಮನೆ ಭರತನಾಟ್ಯದಲ್ಲಿ ಹೇಳಿದಾಗೆ ಕಣ್ಣು ಮಾತ್ರ ತಿರುಗಿಸುವುದು, ಕಿವಿ ಮಾತ್ರ ತಿರುಗಿಸುವುದು, ಅದು ಪ್ರಯೋಜನ ಇಲ್ಲದ್ದು ಅಂತಾರೆ. ಅದನ್ನು ಅಗ್ಗದಲ್ಲಿ ತಿರುಗಿಸ್ಲಿಕ್ಕೆ ಬರ್ತದೆ, ನಾವೇ ಮಾಡಿ ಹಾಕಿ ಕಷ್ಟಪಡಬೇಕು. ಆ 12 ವರ್ಷ ಪ್ರಯತ್ನ ಪಟ್ಟು ಒಬ್ರು ಹೇಳಿದರು, ನಾನು ಒಂದೊಂದು ಉಬ್ಬು ತಿರುಗಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿಸಿದ್ದೇನೆ ಅಂದರೆ ಎಷ್ಟು ಕೇಳಿದೆ, 12 ವರ್ಷ ಆಗಿದೆ ಅಂದರೆ ನೋಡುವ ಅಂದೆ. ತೋರಿಸಿದ್ರು ಅವರು, ಒಂದು ಉಬ್ಬು ಮಾತ್ರ ಮೇಲಕ್ಕೆ ಹೋಯಿತು, ಮತ್ತೆ ಬೆಲ್ಲ ಕೆಳಗೆ ಬಂದು, ಮತ್ತೆ ಇನ್ನೊಂದು ಉಬ್ಬು ಮಾತ್ರ ಮೇಲಕ್ಕೆ ಹೋಯಿತು, ಕೆಳಗೆ ಬಂದು. ನಾನು ಕೇಳಿದೆ ಇದಕ್ಕೆ ಹೇಗೆ ಮಾಡ್ತಿದ್ರಿ ಅಂತ. ಅವ್ರು ಹೇಳಿದರು ಬೆರಳಿಟ್ಟುಕೊಂಡು, ನನಗೆ ಸುಮ್ಮನೆ ಕುತೂಹಲ ಕೆಲವೆಲ್ಲ ಕೇಳುವುದು, ಎಲ್ಲ ಸ್ಟೆಪ್ಪುಗಳನ್ನು ಕೇಳಿಕೊಂಡವ ನಾನು. ಅವ್ರು ಹೇಳಿದರು, ಒಂದು ಉಬ್ಬನ್ನು ಕೈಯಲ್ಲಿ ಇಟ್ಕೊಂಡು ಇನ್ನೊಂದನ್ನು ಎತ್ತುವುದಂತೆ, ಮಗದೊಮ್ಮೆ ಇನ್ನೊಂದು ಉಬ್ಬನ ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಎತ್ತುವುದಂತೆ, ಹೀಗೆ ಒಂದು 100 ಸರ್ತಿ ದಿನಕ್ಕೆ ಮಾಡಬೇಕಂದೆ. ಅಪ್ಪ ಅಂದು, ಭಾರಿ ಚೆನ್ನಾಗಿದೆ ಅಂದೆ, ಬಹಳ ಖುಷಿಯಾಯಿತು ಅಂದೆ. ಇಷ್ಟಕ್ಕೋಸ್ಕರ 12 ವರ್ಷ ಹಾಳು ಮಾಡಿದ್ರಿ ಅಲ್ಲ ಅಂದೆ. ಮತ್ತೆ
ಅದು ಚಂದ ಕಾಣುತ್ತೆ, ಎಷ್ಟೊತ್ತು ಚಂದ ಕಾಣುತ್ತೆ, ಯಾರಿಗೆ ಕಾಣುತ್ತೆ ಚಂದ ಆಗುತ್ತೆ, ಉಪಯೋಗ ಏನಾಯಿತು ಅಂತ ಪ್ರಯೋಜನ ಇಲ್ಲ. ಅದರ ಬಗ್ಗೆ ಇಲ್ಲಿ ಒಂದು ಬೊಕ್ಕೆ ಹಾಕಿ ಹಗ್ಗ ಕಟ್ಟಿ ಹೀಗೆ ಹೇಳಿದ್ರೆ ಅದು ತನ್ನಷ್ಟಿಗೆ ಹೋಗಿ ಬಿಡ್ತದೆ, ಗೊಂಬೆ ಆಟದ ಮಾಡೋದಿಲ್ಲ. ಹಾಗೆ ಕಿವಿಯನ್ನು ಸಹ ಅಲ್ಲಾಡಿಸಿದ್ರೆ ಆಯ್ತು, ಅದಕ್ಕೊಂದು ಕಷ್ಟಪಟ್ಟು ಕಿವಿಯನ್ನು ಅಲ್ಲಾಡಿಸುವುದು, ಕುತ್ತಿಗೆ ಅಲ್ಲಾಡಿಸುವುದು, ಕಣ್ಣಲ್ಲಾಡಿಸುವುದು, ಏನು ಕರ್ಮಕ್ಕೆ ಕೇಳಿತು ಅಲ್ಲವೇ ಅಲ್ಲ ಅಂದ. ಓಡುತ್ತಿರುವ ಕುದುರೆಯನ್ನು ನಿಲ್ಲಿಸ್ಲಿಕ್ಕೆ ಆಗುತ್ತಾ ನೋಡು, ನಿಂತಿರುವ ಕುದುರೆಯನ್ನು ಅಲ್ಲಾಡಿಸ್ಲಿಕ್ಕೆ ಕಲಿಬೇಡ ಅಂದ್ರು. ವಾಸ್ತವವಾಗಿ ನಾವು ನಿಂತದ್ದನ್ನು ಅಲುಗಾಡಿಸಿ ನಮ್ಮ ಶಕ್ತಿಯನ್ನು ತೋರಿಸ್ತಾ ಇದ್ದೇವೆ, ಓಡುವುದನ್ನು ನಿಲ್ಲಿಸಿ ನಮ್ಮ ವ್ಯಕ್ತಿತ್ವವನ್ನು ಉಪಯೋಗಿಸ್ತಾ ಇಲ್ಲ. ಅದನ್ನು ಕೃಷ್ಣ ಹೇಳಿದ ತಪಸ್ಸನ್ನು, ತಪ ಸಂತಾಪೆ ಅರ್ಥ, ತಪ ಆಲೋಚನೆ ಅರ್ಥ, ಎರಡು ಇದೆ. ಯಜ್ಞೇನ ದಾನೇನ ತಪಸ ಅನಾಶಕೇನ ಅಂತ ಹೇಳ್ತದೆ. ತಮೇತಂ ವಿದ್ವಾನ್ ಅಂತ ಹೇಳಿಕೊಂಡು ವಿವಿಧಿಶಂತಿ ಯಜ್ಞೇನ ದಾನೇನ ತಪಸ ಅಂತ, ಯಜ್ಞದಿಂದ ದಾನದಿಂದ ತಪಸ್ಸಿಂದ, ಶ್ರುತಿ ಹೇಳಿದ ಕ್ರಮವನ್ನು ಇಲ್ಲಿ ಕೃಷ್ಣ ಇಟ್ಟುಕೊಂಡ. ಆದ್ದರಿಂದ ಯಜ್ಞದಾನ ತಪ ಕರ್ಮ ಅತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಮನ್. ಇಲ್ಲಿ ಪ್ರಪ್ರತ್ಯೇಕ ಹೇಳ್ತಾನೆ, ಒಂದೊಂದನ್ನಿಟ್ಟು ಹೇಳ್ತಾನೆ. ಒಂದೊಂದು ಮನುಷ್ಯನನ್ನು ಉದ್ಧಾರ ಮಾಡ್ತದೆ ಅಂದ, ಪಾವನಗೊಳಿಸ್ತದೆ ಅಂದ, ಶುದ್ಧಿ ಮಾಡ್ತದೆ ಅಂದ. ಪಾವನ ಅಂದ್ರೆ ಪೂಂ ಪವನೆ ಅಂತ, ಶೋಧಯತಿಯಿಂದ ಶುದ್ಧಿಗೊಳಿಸುವುದು. ಯಜ್ಞ ಮಾಡಿದ್ದರಿಂದ ದೇಹ ಶುದ್ಧಿ ಆಗತ್ತೆ. ಯಜ್ಞ ಅಂದ್ರೆ ದೇವರ ಪೂಜೆ ಮಾಡಿದ್ದರಿಂದ, ಕೈಂಕರ್ಯದಿಂದ. ಯವ ನಿಯಮಗಳಲ್ಲಿ ಪ್ರಧಾನವಾದದ್ದು ಪುರುಷಾರ್ಚನ, ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯ ಪುರುಷಾರ್ಚನಂ. ತಪಸ್ಸು ಮತ್ತೆ ಅಧ್ಯಯನ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಬೆಳಗಿಸುವ, ಶುದ್ಧಿಗೊಳಿಸುವ ವಸ್ತುಗಳು. ಆದ್ದರಿಂದ ತಪಸ್ವಾಧ್ಯಾಯ ನಿರತಮ್ಮಂತ ಶುರು ಮಾಡಿತ್ತು ರಾಮಾಯಣ ಆರಂಭಗೊಳ್ಳುವುದೇ ಅಲ್ಲಿಂದ. ಅಧ್ಯಯನ ಮತ್ತೆ ತಪಸ್ಸು, ಅಧ್ಯಯನೇ ಒಂದು ತಪಸ್ಸು, ತಪಸ್ಸಿಗೋಸ್ಕರ ಅಧ್ಯಯನ. ಸುಮ್ಮನೆ ತಪಸ್ಸು ಬರುವುದಿಲ್ಲ, ಋಷಿಗಳು ಸುಮ್ಮನೆ ಕಾಡಲ್ಲಿ ಕೂತ್ಕೊಳ್ಳುವುದಿಲ್ಲ, ಅಧ್ಯಯನದಿಂದ ಕೂತಿದ್ದಾರೆ. ಅವರು ಕೂತದ್ದು ಸುಮ್ಮನೆಕ್ಕಲ್ಲ, ಅಧ್ಯಯನಕ್ಕೆ ಕೂತದ್ದು, ಎರಡೂ ಅಲಾಭ, ಅಧ್ಯಯನದಿಂದ ಅಧ್ಯಯನ. ಅದರಿಂದ ಸ್ವಾಧ್ಯಾಯ ಪ್ರವಚನೆ ವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಃ ಅಂತ ಓದುವುದು, ಅದು ನಿಜವಾದ ತಪಸ್ಸು, ಅದೇ ತಪಸ್ಸು. ಅದಕ್ಕೋಸ್ಕರ ತಪಸ್ಸು, ಜ್ಞಾನ ಸಂಪಾದನೆಗೋಸ್ಕರ ಮಾಡುವ ನಮ್ಮದೇನೊಂದು ದೈಹಿಕವಾದ ಶ್ರಮ ಇದೆ, ಮಾನಸಿಕವಾದಂತಹ ಖರ್ಚು ಇದೆ, ವಾಚಿಕವಾದಂತಹ ವ್ಯವಸ್ಥೆ ಇದೆ, ಇದು ಪೂರ ಅಧ್ಯಯನದಲ್ಲಿ ಬರುವಂಥದ್ದು. ತಪಸ್ಸಿನ ಮೂಲಕ ತಪಸ್ಸಿನ ಮೂರ್ತಿಯಾಗಿ ಅಂತಾನೆ, ಅದರ ರೂಪದಲ್ಲಿ. ಆದ್ರಿಂದ ಇದು ಪಾವನಾನಿ ಅಂದ, ಇದು ಮೂರು ಸಹ ಮನುಷ್ಯನನ್ನು ಶುದ್ಧಿ ಮಾಡುತ್ತೆ. ಒಂದೊಂದು ಶುದ್ಧಿ ಮಾಡುವ ವಸ್ತು, ಒಂದು ಬಿಡ್ಲಿಕ್ಕಿಲ್ಲ, ಪ್ರತಿಯೊಂದನ್ನು ಮಾಡಬೇಕು. ಎಷ್ಟು ಸಾಧ್ಯ ಉಂಟು ಅಷ್ಟು, ಎಷ್ಟು ಬಗೆಯಲ್ಲಿಯೋ ಆ ಬಗೆಯಲ್ಲಿ. ಆದ್ರಿಂದ ಇದು ಮನೀಷಿಣಾಮ್ ಅಂತಾನೆ. ಇದರಲ್ಲಿ ಎರಡು ಗಮ್ಮತ್ತಿದೆ, ನಿಜವಾಗಿ ಯಜ್ಞದಾನ ತಪಸ್ಸುಗಳು ನಡೆಸಿದಾಗ ಇರುವುದು ಯಾರನ್ನು ಹೇಗಿದ್ದಾಗ ಶುದ್ಧಿಯಾಗುವುದು ಅಂದ್ರೇನು ಅರ್ಥ? ಕೊಳೆಯಾದದ್ದು ತಿಳಿಯಾಗುವುದು ಅಂತ ಅರ್ಥ. ಚೆನ್ನಾಗಿ ಆಗುವುದು ಯಾವಾಗ? ಹಾಳಾಗಿದ್ದರೆ ಮಾತ್ರ. ಹಾಗಾದರೆ ಹಾಳಾದವರನ್ನು ತಿಳಿ ತಿದ್ದಿಗೊಳಿಸ್ತದೆ, ಚೆನ್ನ ಮಾಡುತ್ತೆ. ಒಳ್ಳೆಯವರನಿಗೆ ಬೇಡಲ್ಲ, ಬೇಡಲ್ಲ ಇದು. ಬುದ್ಧಿಮಂತರಿಗೆ, ಒಳ್ಳೆಯ ಜ್ಞಾನಿಗಳಿಗೆ, ಅತ್ಯತ್ತರ ನಿಂತವರಿಗೆ ಕರ್ಮ ಯಾಕೆ ಬೇಕು ಕೇಳಿದರೆ, ಅದಕ್ಕೆ ಕೃಷ್ಣ ಒತ್ತಿ ಹೇಳ್ತಾ ಇದ್ದಾನೆ. ಯಜ್ಞೋ ದಾನಂ ತಪಶ್ಚೈವ ಅಂತ ಒಂದು ಒಂದು ಸಹ ಮನೀಷಿಣಂ ಭಾವನಾನಿ ಅಂದ. ಬುದ್ಧಿಮಂತರಿಗೆ ಹೇಳಿದ್ದು ಅಂದ, ಜ್ಞಾನಿಗಳಿಗೆ ಹೇಳಿದ್ದು ಅಂದ ಕೃಷ್ಣ. ಕರ್ಮಠರಿಗೆ ಹೇಗೂ ಕರ್ಮ ಬೇಕೇ, ಅವ್ರು ಬಿಡುವುದಿಲ್ಲ, ಬಿಡದೆ ಅವ್ರಿಗೆ ಮಾಡ್ಲಿಕ್ಕೆ ಬೇರೆ ಇಲ್ಲ, ಮಾಡ್ಲೇಬೇಕು. ಅವ್ರಿಗೆ ಗೊತ್ತಿದೆ ಮಾಡದೆ ಉಪಾಯ ಅನಿವಾರ್ಯ ಅಂತ ಮಾಡ್ತೇವೆ ಅಂತ. ತಿಳಿದವರೇ ವಂಚನೆ ಮಾಡುತ್ತಾರೆ, ಮಾಡದೆ ಕೂತ್ಕೊಳ್ತಾರೆ. ಕೃಷ್ಣ ಹೇಳ್ತಾನೆ, ತಿಳಿಯದವರು ಮಾಡಿದ್ರೆ ಸರಿ ಇಲ್ಲ, ತಿಳಿದವರು ಮಾಡುವುದಿಲ್ಲ. ಹಾಗಾದ್ರೆ ಕರ್ಮ ಯಾರಿಗೆ ಅಂದ ದೊಡ್ಡ ಪ್ರಶ್ನೆ. ಇಡೀ ಗೀತೆಯಲ್ಲಿ ಭಾರಿ ಗಮ್ಮತ್ತಾದ ವಿಷಯ ಅಂದ್ರೆ ಇದೆ, ತಿಳಿದವ ಕರ್ಮ ಮಾಡ್ಲಿಕ್ಕೆ ಇಲ್ಲ, ಆದರೆ ತಿಳಿದಿದ್ದಾನಲ್ಲ, ತಿಳಿಯದೆ ಮುಖ್ಯ, ಅಲ್ಲಿ ಮುಗಿಯಿತು. ನಾನು ಯಾವತ್ತು ಕೇಳ್ತೇನೆ, ಅಡುಗೆ ಬಲ್ಲವನು ಅಡುಗೆ ಮಾಡುವುದಿಲ್ಲ, ಹಾಗೆ ಅವನು ಅವನಿಗೆ ಬಲ್ಲವನು, ಮತ್ತೆ ಅಡುಗೆ ಬಾರದವನು ಅಡುಗೆ ಮಾಡುದು, ಊಟ ಯಾರು ಮಾಡುದು ಅಂತ. ಅವನೇ ಮಾಡುವುದಿಲ್ಲ, ಅಡುಗೆ ಬಾರದಿದ್ದವನು ಅಡುಗೆ ಮಾಡಿದ್ರೆ ಊಟ ಯಾರು ಮಾಡುವುದು? ಅವನು ಹೇಳ್ತಾನೆ, ನನಗೆ ಗೊತ್ತಿಲ್ಲ, ಒಟ್ಟು ಮಾಡಿಟ್ಟಿದ್ದೇನೆ, ನೀವು ಬೇಕಾದ್ರೆ ತಿನ್ನಿ ಅಂತ. ಉಳಿದವರು ಹೇಳ್ತಾರೆ, ನಿನಗೆ ಅಂತ ಗೊತ್ತಿಲ್ಲವೋ ಗೊತ್ತಿಲ್ಲ, ಹಾಗಾದ್ರೆ ನೀನು ಅಡುಗೆ ಮಾಡುದು ಎಂದದು. ಅಲ್ಲ, ಅಡುಗೆ ಮಾಡಿದ ಜ್ಞಾನಿಗೆ ಕರ್ಮ ಇಲ್ಲ, ಜ್ಞಾನ ಇಲ್ಲದವನಿಗೆ ಕರ್ಮ ಇದೆ, ಹಾಗಾದ್ರೆ ಇದರ ಸಂಬಂಧ ಏನಾಯ್ತು? ಅದೇ ಕೃಷ್ಣ ಹೇಳಿದ, ನಿಜವಾಗಿಯೂ ಗೊತ್ತಿಲ್ಲದವನು ಮಾಡ್ತಾನೆ, ಅವನನ್ನು ಮಾಡಿಸ್ಲಿಕ್ಕೆ ಗೊತ್ತಿದ್ದವನು ಮಾಡಿಸ್ಬೇಕು, ಅವನು ಮಾಡಿಕೊಂಡು ತೋರಿಸಿಕೊಡ್ಬೇಕು. ತಿಳಿದವನು ಮಾಡಿದ್ದಕ್ಕೇನೆ ಬೆಲೆ ಹೆಚ್ಚಿರುವುದು? ತಿಳಿದವನು ಮಾಡಿಸ್ಲಿಕ್ಕೋಸ್ಕರ ಅವನಿಗೆ ಒಂದು ಲಾಭ ಹೆಚ್ಚಿದೆ, ಅದರಿಂದ ಬಿಡ್ಲಿಕ್ಕೆ ಇಲ್ಲ. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರಿಯ, ಅದಕ್ಕೋಸ್ಕರ ಇಲ್ಲಿ ಮನೀಷಿಣಾಮನ್ನು. ಹಾಗಾದ್ರೆ ಬುದ್ಧಿಮಂತರಿಗೆ ಶುದ್ಧಿಗೊಳಿಸ್ತದೆ, ಅವರದ್ದು ಹಾಳಾಗಿದೆ ಯಾಕೆ ಹೇಳಿದ್ರೆ, ಇನ್ನೂ ಸ್ಫುಟಗೊಳಿಸ್ತದೆ, ಅವರನ್ನು ಇನ್ನೂ ಉದ್ಧಾರ ಮಾಡ್ತದೆ, ಅವರನ್ನು ಮತ್ತಷ್ಟು ಸ್ಫುಟಗೊಳಿಸಿ ಮೇಲೆ ಕೇಳುತ್ತದೆ. ಅಂತಃಕರಣ ಶುದ್ಧಿಯಾದರೆ ಇನ್ನಷ್ಟು ದೇವರಿಗೆ ಶ್ರದ್ಧೆಗೆ ಅವನ ಹತ್ತಿರಕ್ಕೆ ಹೋಗಲಿಕ್ಕೆ ತಯಾರಾಗ್ಬೋದು. ಅದಕ್ಕೋಸ್ಕರ ಹೇಳಿದ್ದು ಅಂತಾನೆ. ಮತ್ತೆ ವಾಸ್ತವವಾಗಿ ಮನ ಮನೀಷ ಅಂದರೆ ಬುದ್ಧಿ, ಅದಕ್ಕೆ ಇನಿ ಪ್ರತ್ಯಯ ಬರ್ತದೆ, ಇದು ವ್ಯಾಕರಣದ ಮೇಲೆ ನಿಂತಿದೆ. ಆ ಪ್ರತ್ಯಯ ಹಾಕಿದ್ದು ಯಾಕೆ ಅಂದರೆ, ಭೂಮನಿಂದ ಪ್ರಶಂಸಾಸು ಅಂತ
ಭವಂತಿ ಮತುಪಾದಯ ಅಂತ, ನಿತ್ಯೋಗೇತಿ ಶಾಯನೆ ಸಂಸಕ್ತೆ ಅಸ್ತಿ ವಿವಕ್ಷಾಯಾಮ್ ಅಂತ. ಇನಿ ಪ್ರತ್ಯಯಗಳು ಮತು ಪ್ರತ್ಯಯಗಳು ಉಂಟು ಅಂತ ಹೇಳುವುದು ಯಾವಾಗ ಅಂದರೆ, ಉಂಟು ಎಲ್ಲರಿಗಿಲ್ವಾ? ಬುದ್ಧಿಮಂತ ಅಂತೇವೆ, ಬುದ್ಧಿಮಂತ ಅಂದರೆ ಬುದ್ಧಿಮಾನ್, ಬುದ್ಧಿ ಉಳ್ಳವನು ಅಂತ. ಬುದ್ಧಿ ಎಲ್ಲರಿಗಿಲ್ವಾ? ಉಂಟು. ಎಂತಾದ್ರೂ ಉಂಟಲ್ಲ, ಕೆಟ್ಟದ್ದು ಮಾಡೋ ಬುದ್ಧಿ ಆಗಲಿ, ಒಳ್ಳೇದು ಮಾಡೋ ಬುದ್ಧಿ ಆಗಲಿ, ಇನ್ನೊಬ್ಬರನ್ನು ದೂಡುವ ಬುದ್ಧಿ ಆಗಲಿ, ಮೋಸ ಮಾಡೋ ಬುದ್ಧಿ ಆಗಲಿ, ಬುದ್ಧಿ ಇಲ್ಲದೆ ಆಗುತ್ತಾ? ಬುದ್ಧಿ ಎಲ್ಲರಿಗೂ ಉಂಟು. ಹಾಗಾದ್ರೆ ಎಲ್ಲರೂ ಬುದ್ಧಿಮಂತರು ಅಂದರೆ, ಏ ಹಾಗಾಗುವುದಿಲ್ಲ. ನಾವು ಪ್ರತ್ಯಯ ಆಗಿದ್ದು ಮತ್ತು ಪ್ರತ್ಯಯ ಆಗಿದ್ದು ಉಂಟು ಹೇಳಿದ್ವಿ. ಈಗ ಶ್ರೀಮಂತ ಇದ್ದ ಹಾಗೆ, ದುಡ್ಡಿಲ್ಲವೋ ಇದ್ದವ ಶ್ರೀಮಂತ, ಯಾರ ಹತ್ರ ದುಡ್ಡಿಲ್ಲ? ಭಿಕ್ಷೆ ಬೇಡುವವನತ್ರ ದುಡ್ಡು ಉಂಟು, ಅವ್ ನಮಗಿಂತ ಹೆಚ್ಚು ಚಿಲ್ಲರೆಲ್ಲ ತರ್ತಾನೆ, ನೋಡಿ ಇಷ್ಟೆಲ್ಲ ಉಂಟು ದುಡ್ಡು ಅಂತ ಎಲ್ಲರ ಕಡೆದ್ದು. ಆದ್ರಿಂದ ಶ್ರೀಮಂತ ಅವನು ಎಲ್ಲರೂ ಶ್ರೀಮಂತರಾಗ್ತಾರೆ ಹಾಗಲ್ಲ. ಉಂಟು ಕೇಳುವುದು ಭೂಮ, ಅದರಲ್ಲಿ ದೊಡ್ಡ ಮಾತಾಡ್ತಾ, ದುಡ್ಡಿದ್ದವರಲ್ಲಿ ಹೆಚ್ಚು ದುಡ್ಡಿದ್ದವ ಭಾರಿ ದೊಡ್ಡ ಶ್ರೀಮಂತನನ್ನು ಶ್ರೀಮಂತ ಹೇಳ್ತೇವೆ ಭೂಮ. ಮತ್ತೆ ಪ್ರಶಂಸಾಸು, ಒಳ್ಳೆ ಅವನು ದುಡ್ಡಿದ್ದವ ಅಂತ ಗುಣಗಾನ ಮಾಡಲಿಕ್ಕೆ ಅವನನ್ನು ಶ್ರೀಮಾನ್ ಅಂತ ಹೇಳ್ತೇವೆ. ಅವನು ಪ್ರಶಂಸೆ ಮಾಡುವ ಕ್ರಮ ಉಂಟು, ಹೌದು ಎಲ್ಲರ ಹತ್ರ, ಇವನಲ್ಲಿ ಇರುವುದಲ್ವಾ ತಪ್ಪಲ್ವಾ, ಅವನ ಪ್ರಶಂಸೆಗೆ ಹೇಳಿದ್ದೇವೆ. ಇನ್ನು ನಿತ್ಯಯೋಗೆ, ಬಡವನಲ್ಲಿ ನಿತ್ಯ ದುಡ್ಡು ಇರುವುದಿಲ್ಲ, ಒಮ್ಮೊಮ್ಮೆ ಇರ್ತದೆ. ಶ್ರೀಮಂತನಲ್ಲಿ ನಿತ್ಯ ಕೊಳಿತಾನೆ ಇರ್ತದೆ, ಬಿಸಾಡ್ಲಿಕ್ಕೆ ಪುರುಸತ್ತಿಲ್ಲ ಅವನಿಗೆ. ನಿತ್ಯಯೋಗೆ ಅತಿಶಾಯನೆ, ಹೆಚ್ಚು ದುಡ್ಡುಂಟು ಎಲ್ಲರಿಗಿಂತ. ಸಂಸತ್ತೆ, ಅದು ಒಟ್ಟಿಗೆ ಇರ್ತಾನೆ ಶ್ರೀಮಂತ ಅಂತ ಕರೀದಿ. ಯಾಕೆಂದ್ರೆ ಅವನು ದುಡ್ಡಿನ ಮೇಲೆ ಕೂತ್ಕೊಂಡಿರುವುದಯ್ಯ, ಕಿಸೆಯೊಳಗೆ ಕೈ ಹಾಕ್ತಾನೆ ಇರ್ತಾನೆ, ದುಡ್ಡನ್ನು ಹಿಸುತ್ತಾನೆ ಇರ್ತಾನೆ, ಲೆಕ್ಕ ಮಾಡ್ತಾನೆ ಇರ್ತಾನೆ. ಅದಕ್ಕೆ ತಮಾಷೆ ಮಾಡ್ತೇವೆ ನಾವು, ಅದು ದುಡ್ಡಿನ ಗಿರದ್ದು ಅಂತ. ಇನ್ನೊಂದು ಹೇಳ್ತಾರೆ ಅಸ್ಥಿ ವಿವಕ್ಷಾಯ, ದುಡ್ಡು ಉಂಟು, ಉಂಟು ಅಂದ್ರೆ ಉಂಟೆ ಪ್ರತ್ಯಕ್ಷದ ಕಾಣಬಹುದು, ಅಷ್ಟು ಯಾವತ್ತು ನೋಡಿದ್ರು ದುಡ್ಡು ಇಟ್ಕೊಂಡಿದ್ದಿರ್ತಾ ಇರ್ತಾನೆ ಅವನು ಗಂಟು ಮೂಟೆ. ಹೀಗೆ ಅನೇಕ ಲೆಕ್ಕದಲ್ಲಿ ಬುದ್ಧಿವಂತ ಅಂದ್ರೆ ಹೀಗೆ, ಬುದ್ಧಿ ಉಂಟು ಅಂದ್ರೆ ತುಂಬಾ ಬುದ್ಧಿ ಇದೆ, ಒಳ್ಳೆ ಬುದ್ಧಿ ಇದೆ, ಉಪಯೋಗಿಸಿಕೊಳ್ತಾ ಇದ್ರು ಉಂಟು ಅಂದ್ರೆ ಕಾಣುತ್ತದೆ ಇದ್ದದ್ದು. ಅವನ ಬುದ್ಧಿಮಂತಿಗೆ ಕೆಲಸ ನೋಡುವಾಗ ಬುದ್ಧಿ ಪ್ರತ್ಯಕ್ಷ ಆಗುತ್ತೆ ಅಂತ. ದುಡ್ಡಾದ್ರೆ ಕೈಯಲ್ಲಿ ಕಾಣುತ್ತದೆ, ಬುದ್ಧಿಯೇ ಕಾಣುತ್ತೆ ಅಂದ್ರೆ ಅವನ ಕ್ರಿಯೆಯಲ್ಲಿ ಕಾಣುತ್ತೆ, ಅವನ ಮಾತಿನಲ್ಲಿ ಕಾಣುತ್ತೆ. ಹೀಗೆ ಬುದ್ಧಿ ಉಂಟು ಹೇಳುವಲ್ಲಿ ಇಷ್ಟು ಅರ್ಥಗಳಿತ್ತು, ಭೂಮ, ಪ್ರಶಂಸ, ನಿತ್ಯಯೋಗ, ಅತಿಶಾಯನ, ಇದೆಲ್ಲ ಅರ್ಥದಲ್ಲಿ. ವಾಸ್ತವವಾಗಿ ಇನ್ನೊಂದು ಅರ್ಥ ಇತ್ತು, ನಿಂದ ಅರ್ಥ ಇತ್ತು. ಏ ಅವ ಬುದ್ಧಿವಂತಯ್ಯ, ಅವ ಭಾರಿ ಶ್ರೀಮಂತ ಅಂತ ಮಕ್ಕರು ಮಾಡ್ಲಿಕ್ಕೆ ಹೇಳ್ತೇವೆ, ಅಂದ್ರೆ ನಿನ್ನೆ ಮಾಡ್ಲಿಕ್ಕೆ ಹೇಳ್ತಾರೆ ಅಂತ. ಕೆಟ್ಟ ಬುದ್ಧಿಯವ ಹೇಳಿಕ್ಕೂ ಬುದ್ಧಿವಂತ ಹೇಳ್ತಾರೆ. ಇದನ್ನೇ ಹೇಳಿದ್ದು ಮನೀಷಿಣಾಮ್ ಅಂದ್ರೆ ಕಮ್ಮಿ ಬುದ್ಧಿ ಉಳ್ಳವರು ಅಂತ ಅರ್ಥ. ಸರಿ ಬುದ್ಧಿ ಇಲ್ಲದವರಿಗೆ ಯಜ್ಞದಾನ ಕರ್ಮ ಪಾವನಗೊಳಿಸ್ತದೆ, ನಿಜವಾದ ಬುದ್ಧಿ ಉಳ್ಳವರಿಗೆ ಇನ್ನೂ ಹೆಚ್ಚು ಪಾವನಗೊಳಿಸ್ತದೆ. ಇದಕ್ಕೆ ಕೃಷ್ಣ ದುಡಿಸಿದ್ದಾನೆ, ಬುದ್ಧಿ ಇದೆ ಆದ್ರೆ ಉಪಯೋಗಕ್ಕೆ ಬರ್ತಾ ಇಲ್ಲ, ಬುದ್ಧಿ ಇದೆ ಕಡಿಮೆ ಇದೆ ಆದ್ರೆ ಅಂತ ಕಮ್ಮಿ ಬುದ್ಧಿ ಉಳ್ಳವರನ್ನು ಇದು ಮತ್ತಷ್ಟು ಚೆನ್ನಾಗಿ ಒಳ್ಳೆಯವರನ್ನಾಗಿಸ್ತದೆ, ನಿಜವಾಗಿ ಒಳ್ಳೆ ಬುದ್ಧಿ ಇದ್ದವರನ್ನು ಇನ್ನಷ್ಟು ಅದು ಶುದ್ಧಿಗೊಳಿಸಿ ಮೇಲಕ್ಕೆ ಕಳಿಸ್ತದೆ. ಹೀಗೆ ಪಾವನೆ ಎನ್ನುವುದು ಮತ್ತು ಮತ್ತೆ ಆಗ್ತಾ ಇರ್ತದೆ. ಗಾಳಿ ಎಷ್ಟು ಬಂದರೂ ನಮಗೆ ಚಂದ, ಇನ್ನಷ್ಟು ಮತ್ತಷ್ಟು ಬರಲಿ ಅಂತ ಎಷ್ಟು ಬಂದರು, ನಮ್ಮ ಮೂಗಿರುವುದು ಸಣ್ಣ, ಒಳಗೋಗುವುದು ಇಷ್ಟೇ ಕ್ಯೂಸೆಗೆ, ಅದಕ್ಕಿಂತ ಜಾಸ್ತಿ ಹೋಗುವುದಿಲ್ಲ. ಇನ್ನು ಲಂಗ್ಸ್ ಇರುವುದು ಏನು, ಜಾಸ್ತಿ ಬಂದಾಗ ಅದು ಉಬ್ಬಿಕೊಳ್ಳುವುದಿಲ್ಲ, ಉಬ್ಬಿಕೊಂಡ್ರಲ್ಲಿ ಉಳಿದೋಗ್ತದೆ ಆಗುವುದಿಲ್ಲ, ಅದು ಬುಗ್ಗದಾಗೆ ಆಗುವುದಿಲ್ಲ. ಎಷ್ಟು ಬೇಕು ಅಷ್ಟೇ ಒಳಗೋಗುವುದು, ಅಷ್ಟೇ ಹೊರಗೋದೇ, ತುಂಬ ಉಂಟು ಗಾಳಿ, ತುಂಬ ಉಂಟು ಗಾಳಿಯಿಂದ. ದುಡ್ಡಾದ್ರೆ ಗೋರ್ಲಿಕ್ಕೆ ಬರ್ತದೆ, ಕೈ ಉಂಟು ಕಾಲು ಉಂಟು, ಇನ್ನು ಜನರನ್ನು ಕರೆಸ್ತೇವೆ, ಕೋಲು ತರ್ತೇವೆ, ಗಾಳಿ ನೋಡುವ ನುಂಗಿ ಹೇಳ್ಕೊಳ್ಳಿ ಅಂದ್ರೆ ಇಲ್ಲ, ಇಷ್ಟೇ ಆಗು, ಇಷ್ಟೇ ಆಗು. ಆದ್ರೆ ಬೇಕು ಮಾತ್ರ, ಏ ತುಂಬಾ ಗಾಳಿ ಬೇಕು, ಚೂರು ದೂರ ಹೋಗ, ಇನ್ನು ದೂರ ಹೋಗ. ಅಲ್ಲಿ ಇಷ್ಟು ಬೈಯಲಲ್ಲೇ ಕೂತಿದ್ದಾನೆ, ಮತ್ತು ಇರ್ಲಿ ಅಯ್ಯ, ತುಂಬಾ ಇರ್ಲಿ ಗಾಳಿ. ಆ ಹಾಗೆ, ಅದರಿಂದ ಬುದ್ಧಿ ಎಷ್ಟು ಬೇಕು ಕೇಳಿದ್ರೆ ಅದಕ್ಕೆ ಒಂದು ಕೊನೆ ಇಲ್ಲ, ಇಯತ್ತಾ ಇಲ್ಲ, ಜ್ಞಾನಕ್ಕೆ ಎಂಡಿಲ್ಲ. ಅದು ಉಲ್ಲೇಖ ಮಾಡಲಿ ಕೃಷ್ಣ ಹೇಳಿದ್ದಾನೆ. ಅದರಿಂದ ನಿಜವಾದ ತಿಳಿಗೊಳಿಸುವ ಅರಿವು ಅಂದ್ರೆ ಎಷ್ಟು ತಿಳಿಯಾಗದೆ ತಿಳಿಗೆ ಸಾಧ್ಯ ಇಲ್ಲ ಅಂತ. ಎಷ್ಟು ಆಳದಲ್ಲಿ ನೀರಿನ ಹರವು ನಿಜವಾಗಿ ತಿಳಿಯಾಗಿರ್ತದೆ ಹೇಳುವ, ಮೀನು ಹೋಗುವುದಿಲ್ಲ, ಕೆಲವೊಮ್ಮೆ ಜಲಚರಗಳಿಗೂ ಆಳ ಕೀಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಸಾಧ್ಯ ಆಗತ್ತೆ. ಆ ರೀತಿಯಾದಂತಹ ಆಳ ಅದು ವಿದ್ಯೆಯಲ್ಲಿದೆ ಅಂತ ತೋರಿಸಲಿಕ್ಕೆ ಅತ್ಯಂತ ಪರಿಣತ ಜ್ಞಾನಿಗಳಿಗೂ ಯಜ್ಞದಾನ ತಪಸ್ಸು ಬಿಡ್ಲಿಕ್ಕಿಲ್ಲ, ಒಂದು ಬಿಡ್ಲಿಕ್ಕಿಲ್ಲ, ಮೂರು ಮಾಡಲೇಬೇಕು ಅಂತ ಹೇಳಿ ಬಹಳ ಸುಂದರವಾಗಿ ಕೃಷ್ಣ ಇದು ಮನುಷ್ಯನ ಬದುಕಿನ, ಅವನ ದೇಹದ, ಅವನ ಚರೆಯ, ಅವನ ಮನಸ್ಸಿನ, ಅವನ ಮಾತಿನ, ಆನಂತರ ನಿಜವಾಗಿ ಅವನ ಯೋಗ್ಯತೆಯ ಅಭಿವೃದ್ಧಿಯಲ್ಲಿ ಉತ್ತಮತನದಲ್ಲಿ ಜೀವನ ಯೋಗ್ಯತೆಯವರೆಗೆ ಪಾವನಾನೆ ಹೇಳ್ತಾರೆ. ದೇಹ ಮಾತ್ರ ಅಲ್ಲ, ಮಾಡಿದ ಕೈಕಾಲುಗಳು ಮಾತ್ರ ಅಲ್ಲ, ಸೇರಿದ ಮನಸ್ಸು ಮಾತ್ರ ಅಲ್ಲ, ಆಗಿರತಕ್ಕ ಕ್ರಿಯೆಯಲ್ಲಿ ವ್ಯಾಪ್ತಿಯಲ್ಲಿ ಸೇರಿ ಬಂದ ನರಮಂಡಲಗಳು ಮಾತ್ರ ಅಲ್ಲ, ವಾಸ್ತವವಾಗಿ ಜೀವನು ಉದ್ಧಾರಕನಾಗ್ತಾನೆ ಎನ್ನುವ ಅಂಶಕ್ಕೋಸ್ಕರ ಕೃಷ್ಣ ಪಾವನ ಶಬ್ದವನಾಗಿದ್ದ. ಪ್ರಾಣದ ಪ್ರತಿಷ್ಠೆಗೆ, ಅವನ ನಿಜವಾದ ಶಕ್ತಿಯ ಸಂಚಯಕ್ಕೆ ಈ ಶಬ್ದ ಬಳಸಿದ್ದಾನೆ. ಈ ರೀತಿಯಾಗಿ ತ್ರಿಕರ್ಮಗಳ, ತ್ರಿಕರ್ಮಕೃತ ತರತಿ ಜನ್ಮ ಮೃತ್ಯು ಅಂತ ಹುಟ್ಟು ಸಾವುಗಳ ಈ ಪರಿಪಾಠದಿಂದ ದೂರ ಆಗಲಿಕ್ಕೆ ಈ ಮೂರು ಕರ್ಮಗಳನ್ನು ಶ್ರುತಿ ಮಾಡಬೇಕೇಳಿದ್ದರ ಪೂರ್ತಿಯಾಗಿರತಕ್ಕಂಥ ಒಂದು ಸ್ಪಷ್ಟ ವ್ಯಾಖ್ಯೆ ಕೃಷ್ಣನ ಉಪಸಂಹಾರದಲ್ಲಿ ಬಂದಿದ್ದು ಕೊನೆಯಲ್ಲಿ. ಅದರಿಂದ ಬಿಡಲಿಕ್ಕಿಲ್ಲ.
ಯಾರಿಗೆ, ಯಾವಾಗ, ಏನು, ಯಾಕೆ ಹೇಳಿಕೊಂಡು ಅವರಿಗೆ ಅದು ಬೇಡ, ಇವರಿಗೆ ಇದು ಬೇಡ, ಇದು ಅವರಿಗೆ ಮಾತ್ರ, ಇದು ಇವರಿಗೆ ಮಾತ್ರ ಹೇಳದೆ ಮುಕ್ತವಾದ ಅಧಿಕಾರಿಗಳನ್ನು ಇಟ್ಟುಕೊಂಡು ಎಲ್ಲರೂ ಇದಕ್ಕೆ ಯೋಗ್ಯರು ಅಂತ ಹೇಳಿಕೊಂಡು ಕೃಷ್ಣ ಕರೆದಿದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್, ಶ್ರೀಕೃಷ್ಣ ಅರ್ಪಣಮಸ್, ಶ್ರೀಕೃಷ್ಣ ಅರ್ಪಣಮಸ್, ಶ್ರೀಕೃಷ್ಣ ಅರ್ಪಣಮಸ್, ಶ್ರೀಕೃಷ್ಣ ಅರ್ಪಣಮಸ್, ಶ್ರೀಕೃಷ್ಣ ಅರ್ಪಣಮಸ್.